ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಇದು ಆಯುರ್ವೇದ ನ್ಯೂಟ್ರಿಗೇನ್ ಅರ್ಪಿಸುವ ಮಾರ್ನಿಂಗ್ ಮಂತ್ರ, ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ಓಕೆ, ಒಂದು ಹಾಡು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸೌಜನ್ಯಗೋಸ್ಕರ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ಇವರ ಕೈಸರೆ. ಅವ್ರು ಯಾರು ಅಲ್ಲ, ನಮ್ಮ ಸೌಜನ್ಯ. ಹೌದು, ನನ್ನ ಕಡೆಯಿಂದ ಹಾರ್ಟಿ ವೆಲ್ಕಮ್, ವಾರ್ಮ್ ವೆಲ್ಕಮ್. ಮಾರ್ನಿಂಗ್ ಮಂತ್ರ ನೋಡ್ತಾ ಇರುವಂತಹ ಸಮಸ್ತ ವಿಶ್ವದಲ್ಲಿ ಎಲ್ಲೆಲ್ಲ ನೋಡ್ತಿದ್ದೀರಾ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ ಅಂತ ನನ್ನ ಸ್ಟೈಲ್ ಅಲ್ಲಿ ಹೇಳ್ಬೇಕಂದ್ರೆ, ಆಯುರ್ವೇದ ನ್ಯೂಟ್ರಿಗೆ ನರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಸಾಕಷ್ಟು ಸ್ಪೆಷಲ್ ಇದ್ದೇ ಇದೆ. ಇನ್ನೇನು ವೀಕೆಂಡ್ ಶುರು ಆಗ್ತಿದೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, ಗ್ಯಾರಂಟೀಡ್ 100%. ಸೊ ಬೆಳಗ್ಗೆ ಅಂದ್ರೆ ಹಸಿವಾಗೆ ಆಗತ್ತೆ, ಒಂದೊಳ್ಳೆ ಊಟ, ಒಂದೊಳ್ಳೆ ತಿಂಡಿ ತೋರಿಸ್ತೀವಿ ನಿಮ್ಗೆ ಬೆಂಗಳೂರಿನ ಒಂದು ವೆರಿ ಪಾಪ್ಯುಲರ್ ಹೋಟೆಲ್ ನಲ್ಲಿ. ಜೊತೆಗೆ ಕಾದಂಬರಿ ಆಧಾರಿತ ಚಿತ್ರಗಳು ತುಂಬಾ ಕಮ್ಮಿ ಆಗ್ತಿದೆ ಅನಿಸ್ತಿಲ್ವಾ ನಿಮಗೆ ಇತ್ತೀಚೆಗೆ? ಅದಕ್ಕೋಸ್ಕರನೇ ಸಕ್ಸಸ್ ರೇಟ್ ಕೂಡ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ಆ ಸಕ್ಸಸ್ ರೇಟ್ ನ ಜಾಸ್ತಿ ಮಾಡೋದಕ್ಕೆ ಕಾದಂಬರಿ ಆಧಾರಿತ ಚಿತ್ರ ಒಂದು ಬರೋ ಎಲ್ಲಾ ಚಾನ್ಸಸ್ ಇದೆ. ಯಾವ್ದದು ಅದ್ರ ಬಗ್ಗೆ ಹೇಳ್ತೀವಿ ಇನ್ ಸ್ವಲ್ಪನೇ ಹೊತ್ತಲ್ಲಿ. ಜೊತೆಗೆ ಮುದ್ರಾ ತೋರಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಶ್ರೀ 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 ಲಕ್ಷ್ಮಿ ಶ್ರೀನಿವಾಸ್ ಅವರು. ಅಷ್ಟು ಮಾತ್ರ ಅಲ್ಲ, ದ ವೆರಿ ಪಾಪ್ಯುಲರ್ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವರು ನಮ್ಮ ಜೊತೆ ಇರ್ತಾರೆ ಇನ್ನು ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ. ಸೊ ಅವ್ರ ಜೊತೆ ಮಾತಾಡಬೇಕು ಅಂತಿದ್ರೆ ಕಾಲ್ ಮಾಡಬಹುದು 4121999 ಈ ನಂಬರ್ಗೆ. ಇದಿಷ್ಟು ಇವತ್ತು ಮಾರ್ನಿಂಗ್ ಮಂತ್ರದ ಸ್ಪೆಷಾಲಿಟಿ. ಆದ್ರೆ ಇವತ್ತಿನ ಸ್ಪೆಷಾಲಿಟಿ ಏನು, ಫ್ರೈಡೇ ಸಕ್ಕರೆ ಚಿತ್ರ ರಿಲೀಸ್ ಆಗ್ತಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಒಂದು ಸಿಕ್ಕಾಪಡೆ ದೊಡ್ಡ ಬ್ರೇಕ್ ಬೇಕಾಗಿದೆ ಕಣು. ಆಟೋ ರಾಜ ಆಫ್ ಕೋರ್ಸ್ ಹಿಟ್ ಆಗಿದೆ ಅಂಡ್ ಮಚ್ ಡಿಸರ್ವ್ಡ್ ಬ್ರೇಕ್ ಅವ್ರಿಗೆ ಸಿಕ್ಕಿದೆ. ಅಂಡ್ ಈ ಮೂವಿ ಕೂಡ ಸೂಪರ್ ಹಿಟ್ ಆದ್ರೆ ಇನ್ನು ಆ ಒಂದು ದೊಡ್ಡ ಬ್ರೇಕ್ ಅಂತ ಅವ್ರು ಏನ್ ಕಾಯ್ತಿದ್ದಾರೆ ಅದು ಸಿಗತ್ತೆ ಅವ್ರಿಗೆ. ಅಂಡ್ ಆಟೋ ರಾಜ ಅನ್ಸಿದ ಹಾಗೆ ಹಾಡುಗಳು ಏನ್ ಸಕ್ಕದಾಗಿದೆ ಅಲ್ವಾ, ಅಂಡ್ ಮೂವಿನೂ ಅಷ್ಟೇ ಸಕ್ಕದಾಗಿದೆ ಅಂಡ್ ಸೂಪರ್ ಹಿಟ್ ಆಯ್ತು ಮೂವಿ. ರೀಸೆಂಟ್ ಆಗಿ ಅದರ ಫಂಕ್ಷನ್ ಗೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರೆಲ್ಲ ಬಂದಿದ್ರು ಅಲ್ವಾ ಈ ಸಕ್ಸಸ್ ಫಂಕ್ಷನ್ ಗೆ ಎಲ್ಲ, ವೆರಿ ನೈಸ್ ಬಂದಿದ್ರು. ಆಮೇಲೆ ಆಟೋ ರಾಜ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಮಾತ್ರ ನೀವು ನೋಡಬಹುದು ಆ ಸಿನಿಮಾ. 27ನೇ ತಾರೀಕು ಆ ಸಿನಿಮಾ ಬರ್ತಿದೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ. ಜೊತೆಗೆ ನಿನ್ನೆ ನಾನು ಆಫೀಸ್ ಇಂದ ಬೇಗ ಬಂದ್ಬಿಟ್ಟೆ, ಬಂದ್ಬಿಟ್ಟು ಜೀ ಕನ್ನಡನೇ ನೋಡ್ತಿದ್ದೆ. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಚಿತ್ರ ಬರ್ತಿತ್ತು, ಬಿಳಿ ಹೆಂಡತಿ. ಬಿಳಿ ಹೆಂಡತಿ, ಹೌದು, ಸಕ್ಕತ್ತಾಗಿರೋ ಮೂವಿ. ಸೊ ಪ್ರತಿ ಮಧ್ಯಾಹ್ನ ಜೀ ಕನ್ನಡ ವಾಹಿನಿಯಲ್ಲಿ ಈ ತರ ಸಖತ್ತಾಗಿರೋ ಸೂಪರ್ ಹಿಟ್ ಆಗಿರೋ ಮೂವೀಸ್ ಕೂಡ ಬರ್ತಾ ಇರತ್ತೆ. ಮಿಸ್ ಮಾಡದೆ ನೋಡ್ತೀರಿ, ದಿನ ಪೂರ್ತಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬೇಕು ಅಂದ್ರೆ ಜೀ ಕನ್ನಡ ಟ್ಯೂನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ನೀವು. ಹ್ಯಾತ್ವೇನಲ್ಲಿ 645ನೇ ಚಾನೆಲ್ ನಂಬರ್. ಹೌದು, ಎಲ್ಲ ಪ್ರತಿಯೊಂದು ವೆರೈಟಿಗೂ ಜೀ ಕನ್ನಡ ವಾಹಿನಿ ಹೆಸರುವಾಸಿ. ಹಾಗೆ ಇವತ್ತಿನ ನಮ್ಮ ಟಿಫನ್ ಬಾಕ್ಸ್ ಅಲ್ಲಿ ಕೂಡ ವೆರೈಟಿ ಇದೆ, ಏನು ಅಂತ ನೋಡ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಹೋಗಿ ನೋಡ್ಕೊಂಬನ್ನಿ. ಟಿಫನ್ ಬಾಕ್ಸ್ ಅಲ್ಲಿ ಗೊತ್ತಾ ಸೌಜನ್ಯ ಏನಿದೆ? ವೈಭವ್ ಹೋಟೆಲ್ ನಲ್ಲಿ ಏನ್ ಸ್ಪೆಷಲ್ ತೋರಿಸ್ಕೊಡ್ತಾ ಇದಾರೆ ಇವತ್ತು ಗೊತ್ತಾಗತ್ತೆ, ನೋಡ್ಕೊಂಡು ಬನ್ನಿ. ವರ್ಷದಿಂದ ಇಲ್ಲಿದ್ದೇವೆ ವೈಭವದಲ್ಲಿ. ಇವಾಗ ನಾನೊಂದು 18 ವರ್ಷದಿಂದ ಇಲ್ಲಿದ್ದೆ. ಇದು ಉಪ್ಪಿಟ್ಟು ಒಂದು ವಿಶೇಷ, ಇದಕ್ಕೆ ಈರುಳ್ಳಿ ಇಲ್ಲ, ಬರೀ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ, ತೆಂಗಿನಕಾಯಿ, ರವೆ, ಇದು ಈ ಹೋಟ್ಲದ ವಿಶೇಷ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ವೈಭವ ಹೋಟ್ಲಿಗೆ. ಉಪ್ಪಿಟ್ಟು ಭಾರಿ ಚೆನ್ನಾಗಿರುತ್ತೆ, ಗೋಡಂಬಿ ಅದೆಲ್ಲ ಹಾಕಿ ಮಾಡ್ತಾರೆ, ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ನಾವು ದಿನ ಬರ್ತೀರಿ ಟಿಫನ್ಗೆ ಅಂದ್ಬಿಟ್ಟು 11-11ವರೆಗೆ ಕಾಫಿ ಮತ್ತೆ ಇದಕ್ಕೆ ಟಿಫನ್ಗೆ ಅಂತ. ಉಪ್ಪಿಟ್ಟಿಲಿ ಈರುಳ್ಳಿ ಹಾಕಲ್ಲ, ಬಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ದಿರಾ, ಗೋಡಂಬಿ ಎಲ್ಲ ಹಾಕಿ ಮಾಡಿರ್ತಾರೆ, ತುಪ್ಪ ಸ್ವಲ್ಪ ಹಾಕಿರ್ತಾರೆ. ಅದರಿಂದ ನಾವು 11ವರೆಗೆ ಬಂದು ಇಲ್ಲಿ ಕಾಫಿ ಮತ್ತೆ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಆಹಾ, ವಿಶೇಷವಾದಂತ ಒಂದು ಉಪ್ಪಿಟ್ಟು. ಈರುಳ್ಳಿ ರೇಟ್ ಜಾಸ್ತಿ ಆಗೋಯ್ತು ಅಂತಿದ್ದಂಗೆನೆ ಈರುಳ್ಳಿನೇ ಬಳಸದೆ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದು ಇವ್ರು ತೋರಿಸ್ಕೊಟ್ರು ಇವಾಗ. ಜೊತೆಗೆ ಉಪ್ಪಿಟ್ಟು ಅಂದ್ರೆ ಅದಕ್ಕೆ ಹದವಾದ ಒಂದು ರವೇನ ಅದು ಪ್ರಾಪರ್ ಇದ್ರಲ್ಲಿ ಫ್ರೈ ಮಾಡಿ, ಎಷ್ಟು ಬೇಕೋ ಅಷ್ಟು ಗೋಡಂಬಿ, ಎಷ್ಟು ಬೇಕೋ ಅಷ್ಟು ತುಪ್ಪ ಎಲ್ಲ ಹಾಕಿದ್ರೆ ಏನ್ ಸಖತ್ತಾಗಿರುತ್ತಲ್ವ ಟೇಸ್ಟ್. ಕೆಲವರು ಉಪ್ಪಿಟ್ಟ ಏ ಕಾಂಕ್ರೀಟ್ ಬೇಜಾರು ಅಂತಾರೆ, ಬಟ್ ಸಖತ್ತಾಗಿ ಮಾಡಿದ್ರೆ ಉಪ್ಪಿಟ್ಟು ಮಾಡೋದು ಒಂದು ಕಲೆ ಕಾಣು, ಎಲ್ಲರಿಗೂ ಬರಲ್ಲ ಅದು. ಆಕ್ಚುಲಿ ಮಣ್ಣವ್ರು ಇದಾರಲ್ಲ ರಾಜ್ಕುಮಾರ್ಗೆ, ಅವ್ರಿಗೆ ಉಪ್ಪಿಟ್ಟು ಅಂದ್ರೆ ಹಾಟ್ ಫೇವರೇಟ್ ಅಂತ, ತುಂಬಾ ಇಷ್ಟ ಅಂತ. ಉಪ್ಪಿಟ್ಟು ತುಂಬಾ ಇಷ್ಟವಾದಂತ ಒಂದು ಪದಾರ್ಥ. ಆದ್ರೆ ಇವತ್ತು ನೋಡಿದೆ, ಇವಾಗ ಉಪ್ಪಿಟ್ಟು ಮಾಡೋರೊಬ್ರು
ಯಾಕೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವ್ರ ತರ ಇರಲಿಲ್ಲ. ಅದಕ್ಕೆ ಹೇಳೋದು ಪ್ರಪಂಚದಲ್ಲಿ ಒಬ್ಬರ ತರ 7 ಜನ ಇರ್ತಾರೆ ಅಂತ. ಅದರಲ್ಲಿ ಹರಿಕೃಷ್ಣ ಅವ್ರನ್ನ ಸ್ವಲ್ಪ ರೆಸೆಂಬಲ್ ಮಾಡ್ತಿದ್ರು ಅವರು. ಸೊ ನೋಡಿದ್ರಲ್ಲ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಇವತ್ತು ಈರುಳ್ಳಿ ಹಾಕದೆ ಉಪ್ಪಿಟ್ಟು ಎಲ್ಲಿ ಫೇಮಸ್ ಅಂತ ತೋರಿಸಿದ್ವಿ ವೈಭವ್ ಸ್ವೀಟ್ಸ್ ಕಡೆ. ನೀವು ಕೂಡ ಹೋದಾಗ ಡೆಫಿನೆಟ್ಲಿ ಈ ಉಪ್ಪಿಟ್ಟನ್ನ ಕೇಳಿ ಪಡೆಯಿರಿ, ತಿನ್ಬಿಟ್ಟು ಹೇಗಿತ್ತು ಅಂತ ನಮ್ಗೆ ಹೇಳಿ. ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಡು ಹೋಗ್ತೀನಪ್ಪ ಅಂತ ನೀವು ಹೇಳಿದ್ರೆ ನಮಗೂ ಅಷ್ಟೇ ಸಂತೋಷ ಆಗುತ್ತೆ. ಆ್ಯಂಡ್ ಇವತ್ತು ಫ್ರೈಡೇ, ಸುಮಾರು ಮೂವೀಸ್ ರಿಲೀಸ್ ಆಗುವಂತ ದಿನ ಫ್ರೈಡೇ. ಆ್ಯಂಡ್ ಇತ್ತೀಚೆಗೆ ಗುರುವಾರ ಎಲ್ಲ ರಿಲೀಸ್ ಆಗುತ್ತೆ. ಆ್ಯಂಡ್ ಇವತ್ತಿನ ಸ್ಪೆಷಾಲಿಟಿ ಏನಂದ್ರೆ ವಾಲ್ಮೀಕಿ ಜಯಂತಿ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಐ ಥಿಂಕ್ ಸುಮಾರು ವರ್ಷಗಳಿಂದ ಏನು ಸ್ಟೇಟ್ ಹಾಲಿಡೇ ಕೂಡ ವಾಲ್ಮೀಕಿ ಜಯಂತಿ. ಬಟ್ ಅನ್ಫಾರ್ಚುನೇಟ್ಲಿ ಏನಲ್ಲಪ್ಪ, ಫಾರ್ಚುನೇಟ್ಲಿ ನಾವು ಕೆಲಸಕ್ಕೆ ಬರ್ತೀವಿ. ಇನ್ಫ್ಯಾಕ್ಟ್ ಕೆಲಸ ಮಾಡಿ ಮಾಡಿ ರಜಾ ಇದ್ರೆ ಆಕ್ಚುಲಿ ಬೋರ್ ಆಗುತ್ತೆ ಅಲ್ವಾ. ರಜಾ ಇಲ್ಲ ಅಂದ್ರೆ ನಮಗೆ ಜಾಸ್ತಿನೇ ಖುಷಿ ಆಗುತ್ತೆ ಆಫೀಸಿಗೆ ಬರೋದಕ್ಕೆ. ಅದಕ್ಕೆ ನಾನೇನ್ ಮಾಡೋಕ್ಕಾಗತ್ತೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ರೀ. ಆದ್ರೆ ನಿಮ್ಮ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಕೊಡ್ತಾರೆ ಯಾರು? ಯಾರು? ಆಯುರ್ವೇದ ನ್ಯೂಟ್ರಿಗೇನ್ ಅವರು ಆಗ್ಲೇ ಕೊಟ್ಟಾಗಿದೆ ಪರಿಹಾರ, ನೀವು ಅದನ್ನ ತಗೊಂಡು ಮನೇಲಿ ತಗೊಂಡೋಗಿ ಯೂಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಆಯುರ್ವೇದ ನ್ಯೂಟ್ರಿಗೇನ್ ನೀವು ಕೂಡ ಪ್ರತಿನಿತ್ಯ ಸೇವಿಸ್ತಾ ಬಂದ್ರೆ ಹೆಲ್ದಿ ಆಗಿರ್ಬೋದು, ಸ್ವಲ್ಪ ಫಿಟ್ ಆಗ್ಬೋದು, ಅಂಡ್ ಸ್ವಲ್ಪ ಮೈಕೈ ಎಲ್ಲ ತುಂಬಿಕೊಂಡು ಚೆನ್ನಾಗೂ ಕಾಣಿಸಬಹುದು. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೊ ಜನರಿಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇರ್ಬೇಕಾದ್ರೆ ತುಂಬಾ ಸಣ್ಣ ಇದ್ದೆ ನಾನು. ಆಕ್ಚುಲಿ ಎಲ್ಲರೂ ಪ್ರಶ್ನೆ ಕೇಳೋರು, ಏನಂದ್ರೆ ಏನಿ ತುಂಬಾ ತೆಳಗಿದ್ದೀರಾ, ತುಂಬಾ ತೆಳಗಿ, ಎಲ್ಲರೂ ಹೇಳೋರೆ ಹೊರತು ಯಾರು ರೆಮಿಡಿ ಕೊಡ್ತಾ ಇರಲ್ಲ. ಆದ್ರೆ ಇವಾಗ ಸಣ್ಣಗಿರೋರ್ಗಂತೂ ಒಂದು ಒಳ್ಳೆ ರೆಮಿಡಿ ಸಿಕ್ಕಿದೆ. ಹೌದು, ಬಿಕಾಸ್ ಸಣ್ಣ ಇರೋರು ಹೇಳ್ತಾರೆ ಅಲ್ಲ, ದಪ್ಪ ಇರೋರ್ ನಾವ್ ಅಂತೀವಿ ಸಣ್ಣಗಿರೋರ್ನ, ನೀನ್ ಲಕ್ಕಿ ನೀನ್ ಲಕ್ಕಿ ಅಂತ. ಬಟ್ ಆಕ್ಚುಲಿ ಸುಮಾರು ಜನ ಸಣ್ಣಗಿರೋರು ಪರದಾಡ್ತಿರ್ತಾರೆ ದಪ್ಪ ಆಗೋದಕ್ಕೆ. ಏನ್ ತಿಂದ್ರು ದಪ್ಪ ಆಗಲ್ಲ, ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆ, ನಿಮ್ ಯೋಚನೆಗೆ ಒಂದ್ ಫುಲ್ ಸ್ಟಾಪ್ ಹಾಕಿ ನೀವು ಕೂಡ ಆಯುರ್ವೇದ ನ್ಯೂಟ್ರಿ ಗೇನ್ ಯೂಸ್ ಮಾಡಬಹುದು. ನನಗೆ ಅವಾಗ ಆ ಟೈಮಲ್ಲಿ ಲೈಕ್ ಆಯುರ್ವೇದ ನನ್ನ ಬಗ್ಗೆ ಅದ್ರ ಬಗ್ಗೆ ಅಂತೂ ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಶರ್ಟ್ ಟಿ ಶರ್ಟ್ ಗಳೆಲ್ಲ ಹಾಕೊಂಡು ಹೋಗ್ಬಿಡ್ತಿದ್ದೆ ಅವಾಗ ದಪ್ಪ ಕಾಣಿಸ್ಬೇಕು ಅಂದ್ಬಿಟ್ಟು ಅಂತ. ಬಟ್ ಇವಾಗ ನಾನು ಮತ್ತೆ ಅರುಣ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗ್ಬಿಡಿದೀವಿ ಆಯುರ್ವೇದ ನ್ಯೂಟ್ರಿಗೆ. ಹಂಗೆ ನಾವು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದಷ್ಟು ಇನ್ನು ಸೇಲ್ಸ್ ಎಲ್ಲ ಜಾಸ್ತಿ ಆಗ್ಬಿಡಿದೆ ಅಂತ ಕರ್ನಾಟಕದಲ್ಲಿ. ಓಕೆ, ಇವಾಗ ಇನ್ನೊಂದು ಕರ್ನಾಟಕದಲ್ಲಿ ಸಿಕ್ಕಾಪಡೆ ಪಾಪ್ಯುಲರ್ ಆಗಿರುವಂತಹ ವಿಷಯ ಅಂದ್ರೆ ನಮ್ಮ ಲಕ್ಷ್ಮೀ ಶ್ರೀನಿವಾಸರು ತೋರಿಸ್ಕೊಡುವಂತಹ ಮುದ್ರಾ. ಇವತ್ತು ವಾರಾಹಿ ದೇವಿ ಮುದ್ರಾ ತೋರಿಸ್ಕೊಡ್ತಾ ಇದ್ದಾರೆ ಲಕ್ಷ್ಮೀ ಶ್ರೀನಿವಾಸ ಅವರು. ಯಾವ್ದಕ್ಕೆ ಮಾಡ್ತೀವಿ ಈ ವಾರಾಹಿ ದೇವಿ ಮುದ್ರಾ, ಯಾವ ಮಂತ್ರ ಹೇಳ್ಬೇಕಾಗತ್ತೆ, ಹೇಗ್ ಮಾಡ್ಬೇಕು ಈ ವಾರಾಹಿ ದೇವಿನ ಲೈಟ್ ಕನ್ಫ್ಯೂಷನ್ ಇದೆ, ಅವ್ರನ್ನ ಕೇಳ್ಬೇಕು. ಓಕೆ, ಇವತ್ತಿನ ಸ್ಪೆಷಲ್ ಮುದ್ರಾ ನಿಮ್ಗೋಸ್ಕರ ನೋಡ್ಕೊಂಡು ಬನ್ನಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದ ಮುದ್ರೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಅದೇನೆಂದರೆ ವಾರಾಹಿ ಮುದ್ರೆ ಅಂತೇಳಿ. ಈ ಒಂದು ವಾರಾಹಿ ಮುದ್ರೆ ಬಹಳ ವಿಶೇಷವಾದದ್ದು, ಎಸ್ಪೆಷಲಿ ಬಹಳ ವಿಶೇಷವಾಗಿ ಹೆಂಗಸರಿಗೆ. ಹೆಂಗಸರಲ್ಲಿ ಇವತ್ತಿನ ದಿವಸ ಎಷ್ಟೋ ಜನರಲ್ಲಿ ಸ್ತನ ಕ್ಯಾನ್ಸರ್ ಬರ್ತದೆ. ಸ್ತನ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದರೆ ಕೆಲವ್ರಿಗೆ ಈ ಸ್ಮೋಕ್ ಮಾಡ್ತಾರೆ, ಕೆಲವು ಹೆಂಗಸರು ಕುಡಿತಾರೆ, ಬೀಡಿ ಸಿಗರೇಟ್ ಸೇರ್ತಾರೆ, ಜೊತೆಗೆ ಈ ಬೀಡ ತಿನ್ನೋದು, ಹೊಗೆ ಸೊಪ್ಪು ತಿನ್ನೋದೆಲ್ಲ ಮಾಡ್ತಾರೆ. ಅಂಥ ಹೆಂಗಸರಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ. ಎರಡನೇದಾಗಿ ಕೆಲವರಿಗೆ ಇದ್ದಕ್ಕಿದ್ದಾಗೆ ಮಂಡಿಯಿಂದ ಕೆಳಭಾಗದಲ್ಲಿ ಕಾಲುಗಳು ಮೀನಕಂಡಗಳೆಲ್ಲ ಹೂತ್ಕೊಂಡ್ಬಿಡುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಆನೆಕಾಲು ರೋಗ ಬಂದುಬಿಡುತ್ತೆ ಹೆಂಗಸರಿಗೆ. ಕೆಲವರಿಗೆ ಪಾದ ಮಾತ್ರ ದಪ್ಪದಾಗಿ ಕಾಣುತ್ತೆ, ಹೂತ್ಕೊಂಡ್ಬಿಡುತ್ತೆ, ಏನೂ ಇರೋದಿಲ್ಲ, ಒಳಗಡೆ ಪಸ್ ಇರೋಲ್ಲ, ಅಂದರೆ ಕ್ಯೂ ಇರೋದಿಲ್ಲ, ಗಾಯ ಆಗಿರೋದಿಲ್ಲ. ಇದ್ದಕ್ಕಿದ್ದಾಗೆ ಆ ಪಾದ ಎಲ್ಲ ಹೂತ್ಕೊಂಡ್ಬಿಟ್ಟು ಆನೆ ಗಾತ್ರ ಸೈಜ್ ಕಾಲಾಗಳಾಗ್ಬಿಡುತ್ತೆ. ಆನೆ ಕಾಲ್ ರೋಗ ಇಲ್ಲ ಬರೀ ಪಾದ ಊದುಕೊಳ್ಳೋದು, ಇಲ್ಲ ಮಂಡಿ ಸುತ್ತ ಅಂದರೆ ಮಂಡಿ ಮೇಲೆ ಅಥವಾ ಮಂಡಿಯಿಂದ ಕೆಳಗಡೆ ಹಾವಿನ ಪೊರೆ ಥರ ಚರ್ಮ ವ್ಯಾಧಿ ಶುರುವಾಗಿಬಿಡುತ್ತೆ, ಚರ್ಮ ರೋಗ ಬಂದುಬಿಡುತ್ತೆ. ಯಾವಾಗಲೂ ಅವ್ರು ಕೆರ್ಕೋತಾ ಇರ್ತಾರೆ. ಈ ರೀತಿ ದೋಷಗಳೇನಾರು ಇದ್ದರೆ ವಾರಾಹಿ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಉಲ್ಲೇಖನ ಇದೆ. ಶ್ರೀ ದಶಮಹಾವಿದ್ಯದಲ್ಲಿ ಮತ್ತು ವಾರಾಹಿ ತಂತ್ರಸಾರದಲ್ಲಿ ವಾರಾಹಿ ದೇವತೆ, ವಾರಾಹಿ ಅಂದರೆ ಹಂದಿ ಅಂತ, ಈ ಹಂದಿ ಮುಖ ಉಳ್ಳವಳು ಅಂತ ಒಂದು ಕಡೆ ಹೇಳ್ತಾರೆ. ಈ ದೇವತೆಯನ್ನು ಆರಾಧನೆ ಮಾಡಿದ್ರೆ ಸ್ತನದ ಕ್ಯಾನ್ಸರ್ ಇದ್ದರೆ, ಬ್ರೆಸ್ಟ್ ಕ್ಯಾನ್ಸರ್, ಮತ್ತು ಕಾಲು ಊತಗೊಳ್ಳೋದಿದ್ದರೆ, ಆನೆ ಕಾಲು ರೋಗಗಳಿದ್ದರೆ, ಮಂಡಿಯಿಂದ ಕೆಳಭಾಗದಲ್ಲೆಲ್ಲ ಚರ್ಮ ವ್ಯಾಧಿಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ದೇವಿ ಬಹಳ ಸಹಾಯ ಮಾಡ್ತಾರೆ. ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಕರ್ಮ ಸಿದ್ಧಾಂತ ಪ್ರಕಾರ ಯಾರ ಮನೆಗಾರು ಕಳ್ತನ ಮಾಡಿಸಿದರೆ ದುಡ್ಡು ಕೊಟ್ಟು, ಅಥವಾ ತಾವೇ ಹೋಗಿ ಕಳ್ತನ ಮಾಡಿದರೆ ಅವ್ರಿಗೆ ಈ ಥರದ ಕಾರ್ಯಗಳು ಬಂದುಬಿಡ್ತದೆ. ಕರ್ಮ ಅದು ಈ ಜಮದಲ್ಲೇ ಇರ್ಬೋದು ಅಥವಾ ಓ ಜಮದಲ್ಲೇ ಆಗಿರ್ಬೋದು. ಚೋರ ಭಯ, ಚೋರ ಕರ್ಮಗಳನ್ನು ಮಾಡಿದರೆ, ಚೋರ ಅಂದರೆ ಕಳ್ತನ, ಆ ಥರ ಏನಾದ್ರು ಮಾಡಿದರೆ ಈ ಸ್ತ್ರೀಯರಲ್ಲಿ ಒಂದು ವಿಶೇಷವಾಗಿ ಕಾಯಿಲೆಗಳು ಬರ್ತದೆ. ಆದ್ದರಿಂದ ಅದಕ್ಕೆ ಮನೆಯಲ್ಲಿ ಚೋರ ಹೋಮ ಮಾಡಿಸ್ಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಪ್ರೋಮ್ ಪ್ರೋಮ್ ಅನ್ನೋ ಬೀಜ ಮಂತ್ರದಲ್ಲಿ ಚೋರ ಹೋಮ ಮಾಡ್ತಾರೆ. ಹೀಗೆ ಈ ವಾರಾಹಿ ದೇವಿ ಭಾಳ ವಿಶೇಷವಾದದ್ದು. ಕೆಲವರು ಹೊಟ್ಟೆ ಕಿಚ್ಚಿಗೋಸ್ಕರ ವಾರಾಹಿ ಪ್ರಯೋಗ ಮಾಡಿಸ್ಬಿಡ್ತಾರೆ ಮಂತ್ರವಾದಿ ಮುಖಾಂತರ. ಅದೇನೆಂದರೆ ಮನೆ ಒಳಗೆ ಇದ್ದಕ್ಕಿದ್ದಾಗೆ ಕಳ್ತನ ಆಗ್ತಾ ಇರ್ತದೆ, ಮತ್ತು ಇದ್ದಕ್ಕಿದ್ದಾಗೆ ವಸ್ತುಗಳು ಕಳವು ಆಗ್ತಿರ್ತದೆ, ಇದ್ದಕ್ಕಿದ್ದಾಗೆ ಕೋರ್ಟ್ ಕೇಸು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಮನೆಯೊಳಗೆ ಕಲಹಗಳಾಗತ್ತೆ. ಜೊತೆಗೆ
ಯಾರು ಮನೆಗೆ ಬರೋದು, ಮನೆಗೆ ಬಂದು ಶಾಶ್ವತವಾಗಿ ಒಂದು 2 ತಿಂಗಳು 3 ತಿಂಗಳು ಇದ್ದುಬಿಟ್ಟು ಕಳ್ತಾರನೋ ಇಲ್ಲ ಗಲಾಟೆ ಎಬ್ಬಿಸ್ಬಿಟ್ಟು ಹೊರಟೋಗೋದು. ಈ ಥರ ದೋಷಗಳನ್ನು ವಾರಾಹಿ ಪ್ರಯೋಗದಿಂದ ಮಾಡ್ತಾರೆ. ಆದ್ದರಿಂದ ಯಾರಿಗೆ ಈ ವಾರಾಹಿ ಪ್ರಯೋಗಗಳಾಗಿದ್ದರೆ, ಇದು ವಾರಾಹಿ ಅಂದರೆ ಹಂದಿ ಮಾಂಸವನ್ನು ಹಂದಿಯನ್ನು ಬಲಿ ಕೊಟ್ಟು ಅದರಿಂದ ಮಾಡುವಂಥ ಒಂದು ತಂತ್ರವಿದ್ಯೆ, ಆ ಥರ ಏನಾದರೂ ಪ್ರಯೋಗಗಳಾಗಿದ್ದರೆ ಈ ವಾರಾಹಿ ದೇವೆ ಅಥವಾ ಮುದ್ರೆಯನ್ನು ಧ್ಯಾನದಲ್ಲಿ ಧ್ಯಾನಿಸಿ ಮಂತ್ರಮುಖೇನ ಜಪ ಮಾಡಿದ್ದೆ ಆದರೆ ಈ ವಾರಾಹಿ ಪ್ರಯೋಗ ನಿವಾರಣೆ ಆಗುತ್ತೆ. ಮುದ್ರೆ ಹೇಗಿದೆ ಅಂದರೆ, ಇದು ಸಿಂಹ ಮುಖ ಅಂತ ಕರೀತಾರೆ. ಅಂದರೆ ಹೆಬ್ಬೆಟ್ ಮೇಲೆ, ಈ ಹೆಬ್ಬೆಟ್ಟಿನ ಮೇಲೆ ನೋಡಿ, ಎರಡು ಕೈಲು ತೊಗೋಬೇಕು. ಈ ಎರಡು ಹೆಬ್ಬೆಟ್ ಮೇಲೆ ಇದು ವಾಯುತತ್ವ, ಆಕಾಶ ಭೂಮಿ ಮಾತ್ರ ಈ ಹೆಬ್ಬೆಟ್ ಮೇಲೆ ಇಡಬೇಕು. ಅಂದರೆ ಶನಿ ಮತ್ತು ಸೂರ್ಯ ಗ್ರಹ ಶುಕ್ರನ ಮೇಲಿಡಬೇಕು. ಶುಕ್ರ ಗ್ರಹದ ಮೇಲೆ ಶನಿ ಮತ್ತು ಸೂರ್ಯ ಎರಡು ಕೈನಲ್ಲೂ ಈ ರೀತಿ ಇಟ್ಕೋಬೇಕು. ಉಳಿದ ಎರಡು ಬೆರಳು ನೇರವಾಗಿ ನಿಲ್ಲಬೇಕು. ಇದಕ್ಕೆ ಸಿಂಹ ಮುಖ ಅಂತಲೂ ಕರೀತಾರೆ. ಈ ಎರಡು ಮುದ್ರೆಗಳನ್ನು ಒಂದ್ರ ಮೇಲೊಂದು ಇಟ್ಟರೆ ಹೀಗೆ ಇದು ವಾರಾಹಿ ಆಗತ್ತೆ, ಒಂದು ರೀತಿ ಹಂದಿ ಮುಖ ಥರ. ಇದಕ್ಕೆ ವಾರಾಹಿ ಅಂತ. ಓಂ ಐಂ ಗ್ಲೋಂ ಲಂ ಐಂ ನಮೋ ಭಗವತಿ ವಾರ್ತಾಲಿ ವಾರಾಹಿ ದೇವತೆ ವರಹಾಮುಖಿ ಐಂ ಗ್ಲೋಂ ಠಂ ಠಂ ಸ್ವಾಹ ಅಂತೇಳಿ ತಂತ್ರಸಾರದಲ್ಲಿ ವಾರಾಹಿ ಪ್ರಯೋಗ ಕೇಳಿರೋ ಒಂದು ಮಂತ್ರ. ಇದು ತುಂಬ ದೊಡ್ಡದಾಯಿತು ಅಂದರೆ, ಓಂ ಐಂ ಠಂ ವಾರಾಹಿ ದೇವಿಯೈ ನಮಃ, ಓಂ ಐಂ ಠಂ ವಾರಾಹಿ ದೇವಿಯೈ ನಮಃ ಅಂಥೇಳಿ ಇದನ್ನು ಜಪ ಮಾಡಿದ್ರೆ ವಾರಾಹಿ ಪ್ರಯೋಗ ನಿವಾರಣೆ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್, ಯಾರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ, ಮತ್ತು ಆನೆಕಾಲು ರೋಗ, ಪಾದಗಳು ಊದ್ಕೊಳ್ಳೋದು, ಮಂಡಿಯಿಂದ ಕೆಳಗೆಲ್ಲ ಚರ್ಮವ್ಯಾಧಿ ರೋಗಗಳಿದ್ದರೆ ಈ ವಾರಾಹಿ ದೇವತೆಯನ್ನು ಧ್ಯಾನ ಮಾಡಬೇಕು. ಅಥವಾ ವಾರಾಹ ಅಂದರೆ ಹಂದಿಗಳಿಗೆ ಒಂದೆರಡು ದಿವಸ ಊಟ ಹಾಕಿಬಿಟ್ರೆ ಆ ರೋಗ ನಿವಾರಣೆ ಆಗುತ್ತೆ ಅಂತ ಪರಿಹಾರ ಕೂಡ ಜ್ಯೋತಿಷ್ಯಶಾಸ್ತ್ರ ಹೇಳ್ತಾರೆ. ಹೀಗೆ ಈ ಮುದ್ರೆಯಿಂದ ಯಾರು ಮಾಡ್ತಾರೋ ಅವ್ರಿಗೆ ಹಾರ್ಮೋನ್ಸ್ ಡಿ ಮತ್ತು ಸಿ ಮತ್ತು ಎ ಅನ್ನೋದು ಭಾಳ ಇಂಪಾರ್ಟೆಂಟ್ ಹಾರ್ಮೋನ್ಸ್, ವೈಟಮಿನ್ಸು, ವೈಟಮಿನ್ ಎ, ವೈಟಮಿನ್ ಡಿ ಮತ್ತು ವೈಟಮಿನ್ ಸಿ ಇದರಿಂದ ಡೆವಲಪ್ ಆಗುತ್ತೆ. ಮತ್ತು ಅಯೋಡಿನ್ ಮತ್ತು ಜಿಂಕ್, ಐರನ್, ಈ ಮೂರು ಮಿನರಲ್ಸು ಈ ಮುದ್ರೆಯಿಂದ ಡೆವಲಪ್ ಆಗಿ ಶರೀರದಲ್ಲಿ ಆತ ಕಂಡಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಇದೇ ರೀತಿ ನಾನು ಮತ್ತೊಂದು ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ. ವಾರಾಹಿ ಮುದ್ರಾ ಅಂತ ನಮ್ಗೆ ತಪ್ಪು ತಿಳುವಳಿಕೆ ಆಗಿತ್ತು, ಆದ್ರೆ ಅದು ವಾರಾಹಿ ಮುದ್ರಾ. ಹೌದು, ಅಂಡ್ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಮುದ್ರಾ ತೋರಿಸ್ತೀವಿ, ಜೊತೆಗೆ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವರು ಇರ್ತಾರೆ, ಅಂಡ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ವಿಷಯಗಳನ್ನೆಲ್ಲ ನಾವು ಕೊಡ್ತೀವಿ. ಲಂಚ್ ಬಾಕ್ಸ್, ಐ ಮೀನ್ ಟಿಫಿನ್ ಬಾಕ್ಸ್ ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ತಿಂಡಿಗಳನ್ನ ತೋರಿಸ್ತೀವಿ, ಜೊತೆಗೆ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟಿನ್ಯೂ ಮಾಡ್ತಾ ನಮ್ಮ ಮಾತುಗಳಿದ್ದೇ ಇರುತ್ತಲ್ವಾ. ನಿನ್ನೆ ಒಬ್ರು ಸತೀಶ್ ಅಂತ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರು, ಆಕ್ಚುಲಿ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ ಕಣೋ. ನಿನ್ನೆ ಇವ್ರ ಮೆಸೇಜ್ ನಾನು ಓದ್ತಾ ಇದ್ದೆ, ಅವರೊಂದು ಅಬ್ಸರ್ವ್ ಮಾಡಿದ್ದಾರೆ, ಆಕ್ಚುಲಿ ಆಶ್ಚರ್ಯ ಆಯ್ತು, ಅಯ್ಯೋ ಇಷ್ಟು ಮೈನ್ಯೂಟ್ ಥಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾರಾ ಅಂತ. ಸೌಜನ್ಯ, ಯೂಶಲಿ ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ಗೆ ವಾಚ್ ಕಟ್ತಾರೆ, ಬಟ್ ನೀವ್ ರೈಟ್ ಹ್ಯಾಂಡ್ ಕಟ್ತೀರಾ ಅಲ್ವಾ, ನಿಮ್ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಅಂಡ್ ಇಲ್ಲಿ ನಾನು ಕೂತಾಗ ಅಬ್ಸರ್ವ್ ಮಾಡಿದೆ, ಯೂಶಲಿ ಗಂಡ್ಮಕ್ಳು ರೈಟ್ ಹ್ಯಾಂಡ್ ಗೆ ವಾಚ್ ಕಟ್ತಾರೆ, ಬಟ್ ನೀನ್ ಲೆಫ್ಟ್ ಹ್ಯಾಂಡ್ ಕಟ್ಟಿದ್ಯಾ? ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಗೆ ಕಟ್ಟೋದು ಆಕ್ಚುಲಿ ಗಂಡ್ಮಕ್ಳು ರೈಟ್ ಹ್ಯಾಂಡ್ ಕಟ್ತಾರೆ, ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ಕಟ್ತಾರೆ, ನಾವೆಲ್ಲಾದ್ರಲ್ಲೂ ಡಿಫ್ರೆಂಟ್ ನೋಡು. ಅದಕ್ಕೋಸ್ಕರ ಇವಾಗ ಆಕ್ಚುಲಿ ಯಾಕೆ ಹೆಣ್ಮಕ್ಳು ವಾಚ್ ನ ಲೆಫ್ಟ್ ಹ್ಯಾಂಡ್ ಕಟ್ತಾರೆ, ಗಂಡ್ಮಕ್ಳು ವಾಚ್ ನ ರೈಟ್ ಹ್ಯಾಂಡ್ ಕಟ್ತಾರೆ ಅಂತ ಗೊತ್ತಾ ನಿನ್ಗೆ? ಇಲ್ಲ, ಗೊತ್ತಿಲ್ಲ. ಟೈಮ್ ನೋಡಕ್ಕೆ ಕಣೋ ಅಷ್ಟೇ. ಇವಾಗ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ. ಇವಾಗ ಒಂದು ಸಖತ್ತಾಗಿರೋ ವಿಷಯ ಸ್ಯಾಂಡಲ್ವುಡ್ ಸಮಾಚಾರದಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ, ಬಟ್ ಅದಕ್ಕೂ ಮುಂಚೆ ಇವತ್ತು ಶುಕ್ರವಾರ ಮೂವೀಸ್ ಎಲ್ಲ ರಿಲೀಸ್ ಆಗುವಂತಹ ದಿನ. ಇಲ್ಲ, ಈ ಶುಕ್ರವಾರ ಅಂತಿದ್ದಂಗೆ ನನಗೆ ಕಾಲೇಜ್ ಡೇಸ್ ಜ್ಞಾಪಕ ಬರೋದು, ಯಾಕಂದ್ರೆ ಪ್ರತಿ ಶುಕ್ರವಾರ ಬರ್ತಿದ್ದಂಗೆ ಯಾರು ಇರ್ತಾರಲ್ಲ ಕ್ಲಾಸ್ ಅಲ್ಲಿ, ಹುಡುಗ ಹುಡುಗಿರ್ ಎಲ್ಲ ಜೂಟ್ ಆಗ್ಬಿಟ್ಟವ್ರು. ಏನಕ್ಕೆ ನಮ್ಮ ಕಾಲೇಜ್ ಶೇಷಾದ್ರಿಪುರಂ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ನಿಯರ್ ಬೈ ಥಿಯೇಟರ್ ಗಳು ತುಂಬಾ ಇತ್ತು, ಮೆಜೆಸ್ಟಿಕ್ ತುಂಬಾ ಹತ್ರ. ಯಾರು ಇರ್ತಾ ಇರಲ್ಲ, ಕಪಲ್ಸ್ ಆಗಿರ್ಬೋದು ಅಥವಾ ಹುಡುಗರು ಹುಡುಗಿರು ಇಂಡಿವಿಜುವಲ್ ಆಗಿರ್ಬೋದು, ಇರ್ತಾನೆ ಇರಲಿಲ್ಲಪ್ಪ. ಇದರಲ್ಲಿ ಒಂದು ನಿನ್ನ ಇನ್ಸಿಡೆಂಟ್ ಯಾವ್ದು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರೋದು ಅಂತಂದ್ರೆ, ಚಲನೆ ಚಿತ್ರ ಸಿನಿಮಾ ಹಾಕಿದ್ರು ಮೈಸೂರು, ಐ ಮೀನ್ ಏನದು ಮಲ್ಲೇಶ್ವರಂ ಅಲ್ಲಿ ಸಂಪಿಗೆ ಥಿಯೇಟರ್ ಅಂತ ಒಂದು ಫೇಮಸ್ ಥಿಯೇಟರ್ ಅದು, ಅಲ್ಲಿ ಚಲನೆ ಚಿತ್ರ ಹಾಕಿದ್ರು, ಚಿತ್ರ ಸಿನಿಮಾ ಹಾಕಿದ್ರು. ಅದು ಫೇಮಸ್ ಸಾಂಗ್ಸ್ ಎಷ್ಟು ತುಂಬಾ ಚೆನ್ನಾಗಿದೆ ಆ ಸಿನಿಮಾ ಸಾಂಗ್ಸ್ ನೋಡಕ್ಕೆ ಅಂತಾನೆ ನಾವು ಆ ಮೂವಿಗೆ ಹೋಗಿದ್ದೀವಿ. ಕಿಕ್ಕಿರಿತಾ ಇದಾರೆ ಜನ, ಸಾಂಗ್ಸ್ ಬರೋದಕ್ಕೂ ನನ್ನ ಮಗನ ಪ್ರೊಜೆಕ್ಟರ್ ಆಫ್ ಆಗ್ಬಿಡೋದು. ಸಾಂಗ್ ಓ ಒಂದು ಕೂಗೋರು, ಒಂದು ಸಾಂಗ್ ಫುಲ್ಲು ಬರ್ತಾ ಇರಲಿಲ್ಲ, ನೆಕ್ಸ್ಟ್ ಕತೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬರ್ತಾ ಇತ್ತು. ಒಂದ್ ಹಾಡು ನೋಡಿದ್ರು, ಎರಡು ಹಾಡು ನೋಡಿದ್ರು, ಮೂರನೇ ಹಾಡ್ಗಂತೂ ರೊಚ್ಚಿಗೆದ್ ಬಿಟ್ರಲ್ಲ. ತೆಗೆದು ಥಿಯೇಟರ್ನೆಲ್ಲ ಒಡೆದಾಕಿ, ಧ್ವಂಸ ಮಾಡಿ, ಗಾಜಿಗೀಜೆಲ್ಲ ಒಡೆದಾಕಿ ಫುಲ್ ಸೀನ್ ಆಗೋಯ್ತು. ನಾನು ಫುಲ್ ಭಯ ಆಗೋಗಿತ್ತು, ನಾನು ತಗ್ಲಾಕೊಂಡ್ಬಿಡ್ತೀನಿ ಅಂತ. ಪೊಲೀಸ್ ಎಲ್ಲ ಬೇರೆ ಬಂದ್ಬಿಟ್ಟಿದ್ರು, ಏನೋ ಏನೋ ಗೊತ್ತಿಲ್ಲ, ನನ್ನ ಮುಖದ ಲಕ್ಷಣನೇ ಏನೋ ಗೊತ್ತಿಲ್ಲ, ನಾನು ನೋಡ್ತಿದ್ದಂಗೆ ನೀವು ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು. ಅವಾಗ ನಾನೇನು ಆರ್ಟಿಸ್ಟ್ ಆಗಿರಲಿಲ್ಲ, ಏನೂ ಇಲ್ಲ,
ನನ್ನ ಒಂದು ಮುದ್ದು ಮುಖ ಅಥವಾ ಒಂದು ಇನ್ನೋಸೆಂಟ್ ಮುಖ ನೋಡಿ ಪೊಲೀಸರಿಗೆ ಇವನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಕಳ್ಸಿದ್ರು. ಅದಕ್ಕೆ ಹೇಳೋದು ಫೇಸ್ ನೋಡಿ ಮಣೆ ಹಾಕಬಾರ್ದು, ಮುಖ ನೋಡಿ ಮಣೆ ಹಾಕಬಾರ್ದು ಅಂತ. ನಿನ್ನ ನೋಡಿ ಆಕ್ಚುಲಿ ಸುಮಾರು ಜನ ಏಮಾಡ್ತಾರೆ. ನಾನು ಕಾಲೇಜ್ ಡೇಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿದಂತ ಫಸ್ಟ್ ಮೂವಿ ಯಾವ್ದು ಗೊತ್ತಾ? ಒನ್ಸ್ ಅಗೇನ್ ಗಣೇಶ್ ದೇನೆ, ಮುಂಗಾರು ಮಳೆ. ಮುಂಗಾರು ಫ್ರೆಂಡ್ಸ್ ಜೊತೆ ಹೋಗಿ ನೋಡಿದಂತ ಫಸ್ಟ್ ಮೂವಿ. ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಚಲನಚಿತ್ರ ಸಿನಿಮಾ ನೋಡಿದಾಗ ಹಾಡ್ ಕೇಳಕ್ಕಾಗಿಲ್ಲ. ನನ್ನ ಬೇಜಾರು ಅವರ ಮನದಾಳಕ್ಕೆ ಟಚ್ ಆಗ್ಬಿಟ್ಟು ಇದೇ ಒಂದು ಮೀನ್ ವೈಲ್ ಅಲ್ಲಿ ಒಳ್ಳೆ ಚಲನಚಿತ್ರ ಸಾಂಗ್ ಹಾಕಿದ್ರು. ಹೌದು ಹೌದು, ಎಲ್ಲ ಫುಲ್ ಇಲ್ಲಿ ಫೀಲಿಂಗ್ ಹೊಟ್ಟೋಗ್ಬಿಟ್ರು. ಎಸ್ಪೆಷಲಿ ನಮ್ ಗಿರಿ ಅನ್ನೋರು ಫುಲ್ ಫೀಲಿಂಗ್ ಅಲ್ಲಿ ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಪ್ಲೇ ಮಾಡಿದ ಹಾಡ್ ಆತರ ಇತ್ತು, ಜನುಮದ ಗೆಳತಿ ಅಂತ. ಅವ್ರದ್ದು ಒಂದ್ ಸ್ವಲ್ಪ ಲವ್ ಸ್ಟೋರಿ ಇದೆ, ಬೇಡ ಬಿಡಿ ಅದನ್ನ ಹೇಳೋದು ಬೇಡ ಇಲ್ಲಿ. ಬಟ್ ಇವಾಗ ಇನ್ನೊಂದು ಹೇಳೋಣ, ಜಟ್ಟ ಅನ್ನೋ ಮೂವಿ ರಿಲೀಸ್ ಆಯ್ತು ಲಾಸ್ಟ್ ವೀಕ್. ಸಿಕ್ಕಾಪಡೆ ಒಳ್ಳೆ ರಿವ್ಯೂಸ್ ಬಂದಿದೆ. ಹೌದು, ನಮ್ಮ ಕಿಶೋರ್ ಅವ್ರದ್ದು ಅಂಡ್ ತೆಲುಗು ತಮಿಳಲ್ಲಿ ಕೂಡ ಅವ್ರು ಸಿಕ್ಕಾಪಡೆ ಪಾಪ್ಯುಲರ್ ಆಗ್ತಿರುವಂತಹ ಈ ಟೈಮ್ನಲ್ಲಿ ಕನ್ನಡದಲ್ಲಿ ಇಂಥ ಒಂದು ಒಳ್ಳೆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಜಟ್ಟ ಚಿತ್ರದ ಡೈರೆಕ್ಟರ್ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಮೂವಿ ಮಾಡ್ತಿದ್ದಾರೆ. ಗಿರಿರಾಜ್ ಅಂತ ಡೈರೆಕ್ಟರ್ ಹೆಸರು. ಮೈತ್ರಿ ಅನ್ನೋ ಮೂವಿನ ಮಾಡ್ತಿದ್ದಾರೆ. ಸೊ ಒಳ್ಳೊಳ್ಳೆ ಮೂವೀಸ್ ಅಂದ್ರೆ ಇವರು ಕನ್ನಡದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ, ಅಂಡ್ ಅವರು ಹಿಂದಿನ ಎಲ್ಲಾ ಸಿನಿಮಾಸ್ನ ನೀವು ನೋಡಿದ್ರೆ ಹೇಳ್ಬೋದು ಮೈತ್ರಿ ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಪುನೀತ್ ರಾಜ್ಕುಮಾರ್ಗೆ ಅವ್ರ ಕೆಲಸ ತುಂಬಾನೇ ಇಷ್ಟ ಆಗಿದೆಯಂತೆ. ಸೊ ನಿಮ್ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮೈತ್ರಿ ಅನ್ನೋ ಫಿಲ್ಮ್ ಬರ್ತಿದೆ. ಸೊ ಒಳ್ಳೊಳ್ಳೆ ಮೂವೀಸ್ ಬರ್ತಿದೆ ಕಣೋ ಕನ್ನಡದಲ್ಲಿ. ಜೊತೆಗೆ ಈ ಹಿಂದೆ ಯಾಕೆ ಕನ್ನಡದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇತ್ತು ಅಂದ್ರೆ, ಕಾದಂಬರಿ ಆಧಾರಿತ ಚಿತ್ರಗಳು ಜಾಸ್ತಿ ಬರ್ತಿತ್ತು. ಉಷಾ ನವರತ್ನರಾಮ್ ಅವ್ರದಿರಬಹುದು, ಈ ತರ ಸಾಕಷ್ಟು ಎಂ ಕೆ ಇಂದ್ರ ಅವ್ರದಿರಬಹುದು, ಹೌದು ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳಿರಬಹುದು. ಸೊ ಸಕ್ಸಸ್ ರೇಟ್ ಅದಕ್ಕೆ ಜಾಸ್ತಿ ಇರ್ತಾ ಇತ್ತು. ಸೊ ಮತ್ತೆ ಕಾದಂಬರಿ ಆಧಾರಿತ ಚಿತ್ರಗಳು ಬಂದಾಗ ಡೆಫಿನೆಟ್ಲಿ ಮೂವಿ ಸಕ್ಸಸ್ ಆಗುತ್ತೆ. ರೀಸೆಂಟ್ ಆಗಿ ವಿಕ್ಟ್ರಿ ಯುನೋ 50 ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಅವ್ರು ಅದೇ ಹೇಳಿದ್ರು, ಒಂದು ಕಾದಂಬರಿ ಅದನ್ನ ಓದಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಒಂದು ಮೂವಿಯಾಗಿ ತರಬೇಕು ಅಂತ ಹೇಳಿ ತಂದಂತಹ ಚಿತ್ರ ವಿಕ್ಟ್ರಿ ಅಂತ. ಸೊ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಬಂಧನ ಚಿತ್ರದ ಡೈರೆಕ್ಟರ್, ಈ ತರ ಸುಮಾರು ಸೂಪರ್ ಹಿಟ್ ಮೂವಿಗಳನ್ನ ಕೊಟ್ಟಂತಹ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ರೀಸೆಂಟ್ ಆಗಿ ರಾಧಿಕಾ ಕುಮಾರ್ ಸ್ವಾಮಿ ಅವ್ರನ್ನ ಅಪ್ರೋಚ್ ಮಾಡಿದ್ರಂತೆ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡೋಣ ಅಂತ. ಅದಕ್ಕೆ ನಮ್ಮ ರಾಧಿಕಾ ಕುಮಾರ್ ಸ್ವಾಮಿ ಅವರು ಫುಲ್ ಶಾಕು, ಸರ್ ಏನ್ ಹೇಳ್ತಿದ್ದೀರಾ ಕಾದಂಬರಿ ಆಧಾರಿತ ಚಿತ್ರನ, ನಾನಂತ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಕ್ ಆಗತ್ತೆ ಅಂತ ನಿಮಗನ್ಸತ್ತ, ನಂಬಿಕೆ ಇದೆಯಾ ಅಂತ ಕೇಳಿದ್ರಂತೆ. ನೀವ್ ಯಾಕೆ ನೀವ್ ಹೂ ಅನ್ನಿ ಒಂದು ಒಳ್ಳೆ ಮೂವಿ ಮಾಡೋಣ ಅಂತ ಹೇಳಿದ್ರಂತೆ. ಸೊ ರಾಧಿಕಾ ಕುಮಾರ್ ಸ್ವಾಮಿ ಅವರ ರಿಯಾಕ್ಷನ್ ಹೇಗಿತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೋಸ್ಕರ ನಾವು ತೋರಿಸ್ತಿದೀವಿ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ನೋಡ್ಕೊಂಡು ಬನ್ನಿ. ಒಂದು ಕಾಲದಲ್ಲಿ ಕನ್ನಡದ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತವಾಗಿರ್ತಿದ್ವು. ಆದ್ರೆ ಈಗ ಕಾದಂಬರಿ ಓದಿ ಸಿನಿಮಾ ಮಾಡೋರು ಇಲ್ವೇ ಇಲ್ಲ. ಬರಹಗಾರರನ್ನ ಗಾಂಧಿನಗರ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ದೂರು ತುಂಬಾ ದಿನಗಳಿಂದ ಕೇಳಿ ಬರ್ತಾನೆ ಇದೆ. ಆದರೆ ಈಗ ಈ ದೂರಿಗೆ ಉತ್ತರವೆಂಬಂತೆ ನಿರ್ದೇಶಕ ಎಸ್ ವಿ ರಾಜೇಂದ್ರ ಬಾಬು ತಾವು ಕಾದಂಬರಿ ಆಧಾರಿತ ಸಿನಿಮಾ ಮಾಡುವುದಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಕಾದಂಬರಿ ಆಧಾರಿತ ಸಿನಿಮಾದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅಭಿನಯಿಸಬೇಕು, ಆಕೆ ಒಪ್ಪಿದ್ರೆ ಮಾತ್ರ ಸಿನಿಮಾ, ಇಲ್ಲ ಅಂದ್ರೆ ಡೌಟು ಅನ್ನೋ ಸೆಂಟಿಮೆಂಟ್ ಕೂಡ ಕೊಟ್ಟಿದ್ದಾರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. ಕಾದಂಬರಿ ಓಕೆ, ಆದರೆ ರಾಧಿಕಾ ಯಾಕೆ? ಹಾಗಂತ ಉಪೇಂದ್ರ ಶೈಲಿಯಲ್ಲಿ ಗಾಂಧಿನಗರ ಬಾಬು ಅವರನ್ನ ಕೇಳಿದೆ. ಅದಕ್ಕವರು, ರಾಧಿಕಾ ಅದ್ಭುತ ನಟಿ, ಹಿಂದೆ ಆರತಿ ಮತ್ತು ಕಲ್ಪನಾ, ರಾಧಿಕಾಗೂ ಮಹಿಳಾ ಅಭಿಮಾನಿಗಳಿದ್ದಾರೆ, ಹೀಗಾಗಿ ರಾಧಿಕಾ ಕುಮಾರ್ ಸ್ವಾಮಿನೇ ಬೆಸ್ಟ್, ಅವರು ಒಪ್ಪಿದ್ರೆ ತ್ರಿವೇಣಿಯವರ ಕಾದಂಬರಿಯನ್ನ ಸಿನಿಮಾ ಮಾಡ್ತೇನೆ ಅಂತ ಉತ್ತರಿಸಿದ್ದಾರೆ. ಇದಕ್ಕೆ ರಾಧಿಕಾ ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದು, ಬಹುಶಃ ಮುಂದಿನ ದಿನಗಳಲ್ಲಿ ತ್ರಿವೇಣಿಯವರ ಕಾದಂಬರಿಯೊಂದು ಸಿನಿಮಾ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಕಾಲದಲ್ಲಿ ಬಾಬು ಕನ್ನಡಕ್ಕೆ ಅನೇಕ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಕೊಟ್ಟು ಗೆದ್ದವರು. ಬಂಧನ ಅಂತ ಮುತ್ತಿನಹಾರಗಳಂತ ಚಿತ್ರಗಳೇ ಇದಕ್ಕೆ ಸಾಕ್ಷಿ. ಈಗ ಮಾಡಲು ಹೊರಟಿರೋ ಸಿನಿಮಾ ಕೂಡ ದಾಖಲೆಯನ್ನ ಸೃಷ್ಟಿಸಲಿ ಮತ್ತು ಕನ್ನಡದಲ್ಲಿ ಮತ್ತಷ್ಟು ಕಾದಂಬರಿ ಆಧಾರಿತ ಸಿನಿಮಾಗಳು ಬರಲಿ ಅನ್ನೋದು ನಮ್ಮ ಆಶಯ ಕೂಡ. ರಾಜೇಂದ್ರ ಸಿಂಗ್ ಬಾಬು ಅವರ ಕಾದಂಬರಿ ಆಧಾರಿತ ಚಿತ್ರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ನೋಡ್ಕೊಂಡ್ ಬರಕ್ ಮುಂಚೆ ಸೌಜನ್ಯನೇ ಎಲ್ಲ ಹೇಳ್ಬಿಡಿದ್ಲು. ಬಟ್ ಇಲ್ಲಿ ನೋಡಿದಿರೋ ಒಂದು ವಿಷಯ ಇವಾಗ ಹೇಳೋಣ ಅಂತ, ರೀಸೆಂಟ್ ಆಗಿ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳ್ತಿದ್ರು, ಇವಾಗ ಅವ್ರು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದಾರಲ್ವಾ? ಹೌದು. ಬಟ್ ಇವರು ಆಕ್ಚುಲಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಯಾವ ತರ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ಈ 5 ರೂಪಾಯಿದು 10 ರೂಪಾಯಿದು ಬ್ಲಾಕ್ ಕಲರ್ ಲಿಪ್ಸ್ಟಿಕ್ ಬರೋದಲ್ಲ, ಅದನ್ ತಂದು ಹಚ್ಕೊಂಡ್ಬಿಡೋರಂತೆ. ಅದಕ್ಕೆ ಅವ್ರು ಹೇಳ್ತಿದ್ರು, ನನ್ನ ಹಳೆ ಮೂವೀಸ್ ಎಲ್ಲ ನೋಡಿ ನನಗೆ ಮೇಕಪ್ಪೇ ಚೆನ್ನಾಗಿರ್ತಿರ್ಲಿಲ್ಲ, ಎಷ್ಟು ಕೆಟ್ಟದಾಗಿರ್ತಿದ್ದೆ, ಅವಾಗ ನನಗೆ ಗೊತ್ತಾಗ್ತಾನೆ ಇರ್ತಿರ್ಲಿಲ್ಲ ಹೇಗೆಗೋ ಎಲ್ಲ ಮೇಕಪ್ ಮಾಡ್ಕೊಂಡ್ಬಿಡ್ತಿದ್ದೆ, ಯಾವ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ಬೇಕು ಏನ್ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಬ್ಲಾಕ್ ಲಿಪ್ಸ್ಟಿಕ್ ಯೂಸ್ ಮಾಡೋರು ರಾಧಿಕಾ ಕುಮಾರ್ ಸ್ವಾಮಿ ಅವರು ಅಂತ ಗೊತ್ತಿತ್ತ ನಿಮಗೆ? ಅದು 5 ರೂಪಾಯಿದು 10 ರೂಪಾಯಿದು. ಓಕೆ. ಹಾಕೊಂಡು ಈ ತರ ಕ್ರಾಪ್ ನ ಪಕ್ಕಕ್ಕೆ ಸೈಡ್ ಅಲ್ಲಿ ಇನ್ನು 3/4 ತೆಗೆದು ಜುಟ್ ಹಾಕೊಂಡ್ಬಿಟ್ಟು ಎಷ್ಟು ಕ್ಯೂಟ್ ಆಗಿ ಕಾಣಿಸೋರಲ್ವಾ, ಅವಾಗ ತುಂಬಾ ಮುದ್ದಾಗಿ. ಬಟ್ ಇವಾಗ ಸಿಕ್ಕಾಪಡೆ ಗ್ಲಾಮರಸ್ ಆಗಿ ಕಾಣಿಸ್ತಾರೆ. ವೆರಿ ಶಾರ್ಟ್ಲಿ ಸ್ವೀಟಿ ನನ್ನ ಜೋಡಿ ಮೂವಿ ಕೂಡ ರಿಲೀಸ್ ಆಗ್ತಿದೆ. ಅದ್ರಲ್ಲಿ ಒಂದು ಹಾಡು, ಐ ವಾಂಟ್ ಅ ಸಿಂಗ್ ಸಾಂಗ್, ಗೋವಾ ನಲ್ಲಿ ಶೂಟ್ ಮಾಡಿರೋ ಹಾಡು, ನೀನ್ ಕೇಳ್ಬೇಕು. ಕೇಳಿಲ್ಲ ಅಂದ್ರೆ ನಿಜವಾಗ್ಲೂ ಶ್ರೇಯಾ ಘೋಷಾಲೇ ಹಾಡಿದಾರಾ ಅಂತ ನೀನ್ ಕೇಳ್ತೀಯ. ನಾನು ಅಷ್ಟು ಸಖತ್ ಆಗಿದೆ ಕಣೋ ಹಾಡು. ಓಹೋ ಹೌದಾ? ಆಮೇಲೆ ಏನೋ ಜಿಮ್ನಾಸ್ಟಿಕ್ ಎಲ್ಲ ಕಲ್ತಿದ್ದಾರೆ ಅಂತ ಕಾಣಿಸುತ್ತೆ ಸಿನಿಮಾದಲ್ಲಿ. ಈಗಲೇ ಕಾಲೆಲ್ಲ ಸ್ಟ್ರೆಚ್ ಮಾಡೋದು
ಸುಮಾರು ನೋಡಿದೆ ನಾನು, ಆಕ್ಚುಲಿ ಒಂದು ವಿಡಿಯೋ ನೋಡಿದೆ ಒಂದು ಸಾಂಗ್ ಅದ್ಭುತವಾಗಿ ಮಾಡಿದ್ದಾರೆ. ಇಸ್ ಅ ವೆರಿ ಗುಡ್ ಡಾನ್ಸರ್ ಕಣು, ಅದಕ್ಕೆ ಅವ್ರು ಅಷ್ಟು ಫಿಟ್ ಆಗಿರೋದು, ಅಷ್ಟು ಒಳ್ಳೆ ಡಾನ್ಸರ್ ಅವರು. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮೆಂತ್ಯನ ನೀರಿಗೆ ಮಿಕ್ಸ್ ಮಾಡಿಕೊಂಡು ರಾತ್ರಿ ನೆನೆಸಿಟ್ಟಿರ್ತಾರಂತೆ, ಅದನ್ನ ನೆಕ್ಸ್ಟ್ ಡೇ ಎದ್ದು ಕುಡಿತಾರಂತೆ. ಸೊ ಹೇಗೆ ನಿಮ್ ಸ್ಕಿನ್ ಇಷ್ಟೊಂದು ಗ್ಲೋ ಬಂದ್ಬಿಟ್ಟಿದೆ ಅಂದ್ರೆ ಈ ಸೀಕ್ರೆಟ್ನ ರಿವೇಲ್ ಮಾಡಿದ್ರು. ನೀವು ಕೂಡ ರಾತ್ರಿ ಮೆಂತ್ಯನ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕುಡಿದ್ರೆ ನಿಮ್ ಸ್ಕಿನ್ ಕೂಡ ಸಿಕ್ಕಾಪಡೆ ಗ್ಲೋ ಬರುತ್ತೆ. ರಾಧಿಕಾ ಕುಮಾರಸ್ವಾಮಿ ಅವರ ಸ್ಕಿನ್ ತರ ನೀರು ಕುಡಿಬೇಕು ಅಂತ ನೀರು ಕುಡಿಬೇಕು. ಹೌದು, ಆ ಮೆಂತ್ಯದ ಅಂಶ ಎಲ್ಲ ಇಳ್ದಿರುತ್ತೆ ನೀರಿಗೆ, ಅವಾಗ ಕುಡಿದ್ರೆ ನೋಡು. ಅವಾಗ ನಾವು ಹಂಗೆ ಕುಡ್ಕೊಂಡು ಬಂದ್ರೆ ಈ ಮೆಂತ್ಯದ ನೀರನ್ನ ಮೇಕಪ್ ಬೇಕಾಗಿರಲ್ಲಪ್ಪ ನಮ್ಗೆ ಅಲ್ವಾ. ಬಾರ್ಲಿ ನೀರು ಕುಡಿತಾ ಇರ್ತಲ್ಲ ಅವಾಗ ಅವಾಗ. ಡೆಫಿನೆಟ್ಲಿ ಬಾರ್ಲಿ ನೀರು ಅಂದ್ರೆ ಬಿಯರ್ ಬಾರ್ಲಿ ಅಂದ್ರೆ ಈ ಬಾರ್ಲಿ ವಾಟರ್ ಅಲ್ಲಿ ಹೆಲ್ದಿ ಆಗಿನೂ ಕೂಡ ಕೊಡ್ತಾರೆ ಕಣೋ, ನಾಟ್ ಜಸ್ಟ್ ಬಿಯರ್ ಅಂತ. ಹೆಲ್ದಿ ಆಗಿರೋದು ಯಾವ್ದೇನ್ ಸೋಜನೆ. ಇವತ್ತು ಒಂದು ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ದೊಡ್ಡ ಕೆಲಸ ಮಾಡಿ ಬಿಟ್ಟಿದ್ದೀನಿ. ಆಕ್ಚುಲಿ ನಾನು ಮೈ ಹುಷಾರಿಲ್ಲ ಅಂತ ನಿನಗೂ ಗೊತ್ತು. ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಏನಿದೆ, ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂತ ಎರಡು ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. ನಾನು ಮಿಸ್ ಆಗಿ ಆಫ್ಟರ್ ತಗೊಳ್ಳೋದ ಬಿಫೋರ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕೈಕಾಲೆಲ್ಲ ಸಿಕ್ಕಾಬಿಟ್ಟೆ ನಡುತ್ತಾ ಇದೆ. ಆಕ್ಚುಲಿ ನಿನ್ ಕೈಕಾಲು ನಡುತ್ತಿರೋದು ಅದಕ್ಕಲ್ಲ, ಇವತ್ತು ಸಾಕಷ್ಟು ನಿನಗೆ ಹೆದರಿಕೆ ಆಗುವಂತ ಭಯ ಹುಟ್ಟಿಸುವಂತ ವಿಷಯಗಳನ್ನ ಹೇಳೋದಕ್ಕೆ ಆರ್ಯವರ್ಧನ್ ಅವರು ಬಂದಿದ್ದಾರೆ. ಅದು ಮುಂಚೆನೆ ಗೊತ್ತಾಗಿ ಮೋಸ್ಟ್ಲಿ ನಿಂಗೆ ನಡ್ಕ ಬಂದಿರ್ಬೋದು. ಇವತ್ತು ನಿಮಗೂ ಅಷ್ಟೇ ನಡ್ಕ ಬಂದ್ರು ಬರ್ಬೋದು, ಯಾಕಂದ್ರೆ ಪ್ರತಿದಿನ ಇವ್ರು ಹೇಳುವಂತ ಕೇಳುವಂತ ವಿಷಯಗಳನ್ನ ಏನೋ ನಾವ್ ಕೇಳ್ತಾ ಹೋದ್ರೆ ನಮಗೂ ಮೈ ಕೈಲಿ ನಡ್ಕ ಬರುತ್ತೆ, ಹೌದಾ ಹೀಗೂ ಉಂಟೆ ಅಂತ. ಶುಕ್ರವಾರ ಸ್ಪೆಷಲ್ ಏನೋ ಹೇಳ್ತೀವಿ ಅಂತ ನಾವು ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ವಿ. ಹೌದು, ಶುಕ್ರವಾರ ಮದುವೆ ಆದ್ರೆ ಒಳ್ಳೇದಾ ಕೆಟ್ಟದ, ಶುಕ್ರವಾರ ಹಾಲುಗ್ಸಿದ್ರೆ ಒಳ್ಳೇದಾ ಕೆಟ್ಟದ, ಶುಕ್ರವಾರ ಹೆಣ್ಮಕ್ಳು ದೊಡ್ಡವರಾದ್ರೆ ಒಳ್ಳೇದಾ ಕೆಟ್ಟದ, ಎಸ್ ಎಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಇವತ್ತು ಮಾರ್ನಿಂಗ್ ಮಂತ್ರದಲ್ಲಿ. ಬರೋದಕ್ಕೂ ಮುಂಚೆ ವೆಲ್ಕಮ್ ಮಾಡೋಣ ದ ವೆರಿ ಪಾಪ್ಯುಲರ್ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವ್ರನ್ನ ಟು ಮಾರ್ನಿಂಗ್ ಮಂತ್ರ. ಸರ್ ನಮಸ್ಕಾರ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ತಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಶಿವನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೆ ಶರಣಂದೆ, ಸಮಸ್ತ ಅಭಿಮಾನಿಗಳ ಶರಣಂದೆ. ಸೊ ನಿನ್ನೆ ಕೂಡ ನೀವು ಬಂದಿದ್ರಿ ಆಕ್ಚುಲಿ, ಬಟ್ ಅನ್ಫಾರ್ಚುನೇಟ್ಲಿ ಮಾತಾಡ್ಸೋದಕ್ಕಾಗಲಿಲ್ಲ, ನಿಮ್ಮ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಕುರಿಸಿ ಮಾತಾಡ್ಸೋಕ್ಕಾಗಲಿಲ್ಲ. ಬಿಕಾಸ್ ನಿನ್ನೆ ದಾಸವಾಳ ಚಿತ್ರದ ಸ್ಪೆಷಲ್ ಅಂತ ಹೇಳಿ ಪ್ರೇಮ್ ಅವ್ರನ್ನ ಮಾತಾಡಿಸ್ತಿದ್ವಿ ನಾವು, ಬಟ್ ಇವತ್ತು ಸಾಕಷ್ಟು ಮಾತಾಡೋಣ ಸರ್, ಶುಕ್ರವಾರ ಸ್ಪೆಷಲ್ ಬೇರೆ ಇದೆ. ಸೊ ಫಸ್ಟ್ ಕಾಲ್ಸ್ ತಗೊಂಬಿಡೋಣ, ಸಾಕಷ್ಟು ಅಭಿಮಾನಿಗಳು ಕಾಯ್ತಿದ್ದಾರೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಮೊದಲನೇ ಕಾಲರ್ ಒಬ್ಬರು ಲೈನ್ ಅಲ್ಲಿ ರೆಡಿ ಆಗಿದ್ದಾರೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನಮಸ್ಕಾರ ಸೌಜನ್ಯ ಅವರಿಗೆ, ಸುರೇಶ್ ಅಂತ ಮಾತಾಡೋದು. ನಿಮ್ಮ ಹೆಸರು? ಸುರೇಶ್ ಅಂದ್ಬಿಟ್ಟು. ಸುರೇಶ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ. ಬೆಂಗಳೂರಿಂದ, ಓಕೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸುರೇಶ್. 6/6/1982. ಓಕೆ, ಕೂಡಿದ್ದೀರಾ ಎಲ್ಲ? ಹೌದು. ಎಷ್ಟು ಬರುತ್ತೆ ಗೊತ್ತಿಲ್ಲ, ಕೂಡ್ತಾ ಇದ್ದೀರಾ ಇನ್ನು? ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಸುರೇಶ್? ನನ್ನ ಫ್ಯೂಚರ್ ಬಗ್ಗೆ ಮತ್ತೆ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ಬಗ್ಗೆನಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಹಲೋ, ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಸುರೇಶ್? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಅವರ ಫ್ಯೂಚರ್ ಹೇಗಿದೆ? ಸರ್, ಸುರೇಶ್ ಅನ್ನ ನೇಮ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಇನ್ಸಿಲ್ ಸೇರಿಸ್ತೀರಾ? ಸರ್, ನಿಮ್ಮ ನಾನು ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಸುರೇಶ್ ಅನ್ನ ನೇಮ್ಗೆ ಇನ್ಸಿಲ್ ಏನಾದ್ರು ಸೇರಿಸ್ತೀರಾ ಅಂತ ಕೇಳಿದೆ. ಹೌದು ಸರ್, ಡಬಲ್ ಆರ್ ಇನ್ಸಿಲ್, ಡಬಲ್ ಆರ್ ಬರುತ್ತೆ. ಡಬಲ್ ಆರ್, ಆರ್ ಆರ್, ಆರ್ ಆರ್, 24 25 26 ನೋಡಿ, 28 ಬರುತ್ತೆ ನೇಮ್ ನಂಬರು. ಅದನ್ನ ಎರಡು ಇನ್ಸಿಲ್ನ ತೆಗೆದ್ಬಿಡಿ. ಬರೀ ಸುರೇಶ್ ಅಂದ್ರೆ 24 ಬರುತ್ತೆ, ಪಿರಮಿಡ್ ನಂಬರ್ 6 ಬರುತ್ತೆ. ಆದ್ರೆ ಎಸ್ ಅನ್ನ ನೇಮ್ ಬರಬಾರ್ದು ಮೊದಲನೇ ಲೆಟರ್. ಏನಕ್ಕೆ ಈ ಮಾತು ಹೇಳ್ತಿದ್ರೆ ನೋಡಿ, ಶ್ರೀಶಾಂತ್ ಆ ಮಟ್ಟಕ್ಕೆ ಸಕ್ಸಸ್ ಆದರೂ ಕೂಡ ಎಸ್ ಇಂದ ನೇಮ್ ಬರೋದು. 6ನೇ ತಾರೀಕವರೆಗೆ 3ನೇ ನಂಬರಿಂದ ನೇಮ್ ಸ್ಟಾರ್ಟ್ ಆಗಬಾರ್ದು. 3ನೇ ನಂಬರಿಂದ ನೇಮ್ ಸ್ಟಾರ್ಟ್ ಆಗಬಾರ್ದು. ನಿಮಗೆ 6 ಒಳ್ಳೆ ಲೆಟರ್, 6 ಕರೆಕ್ಟ್ ಆದರೆ ಕೌಂಟ್ ಆಗಿರೋದು 28 ಆಗುತ್ತೆ. ಅದೊಂದು ವೀಕೆಸ್ಟ್ ನಂಬರ್ಗೆ ಹೋಗಿ ನೇಮ್ ನಿಲ್ಲುತ್ತೆ. ಆದರೆ ನೇಮ್ ನಂಬರ್ ತುಂಬ ಚೆನ್ನಾಗಿದೆ. ರಜನಿಕಾಂತ್ ಅಂದ್ರೆ 28, ವಿಜಯಕಾಂತ್ ಅಂದ್ರೆ ಕೂಡ 28 ಬರುತ್ತೆ. ಆದರೆ ಅವ್ರು ಹುಟ್ಟಿರೋ ಡೇಟಿಗೆ ಮ್ಯಾಚ್ ಆಗ್ತಾ ಇರುತ್ತೆ, ನಿಮ್ಮ ಡೇಟಿಗೆ ಅದು ಮ್ಯಾಚ್ ಆಗಲ್ಲ. ರಜನಿಕಾಂತ್ ಅಂದ್ರೆ 28ನೇ ಬರುತ್ತೆ, ವಿಜಯಕಾಂತ್ ಅಂದ್ರೂ 28 ಬರುತ್ತೆ. ಇಬ್ರು ಸ್ಟಾರ್ ಆಗಿದ್ದಾರೆ. ಏನಕ್ಕಪ್ಪ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಿಮ್ ಡೇಟ್ ಆಫ್ ಬರ್ತ್ ಬಹಳ ಬಹಳ ಚೆನ್ನಾಗಿದೆ, ಈ ವರ್ಷ ತುಂಬಾ ಚೆನ್ನಾಗಿದೆ. ಯಾರು ನಿಮ್ ಫ್ಯಾಮಿಲಿ ಡೆತ್ ಆಗಿದಿಲ್ಲ, ಯಾರು ಫ್ರೆಂಡ್ ದೂರ ಹೋಗಿದೆ, ನಡೀತಾ? ಹೌದು, ನಡೀತು. ಹೌದು, ಇದು ಏನಕ್ಕಪ್ಪ ಈ ನಂಬರ್ ಹಿಂಗ್ ಹೇಳ್ಬೋದು ಅಂದ್ರೆ, ಇಂತಿಂಥ ವರ್ಷನೇ ಅವ್ರವ್ರ ಮನೇಲಿ ಸಾವು ಹುಡುಕೇ ಬರುತ್ತೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಈ ನಂಬರ್ ಹಿಂಗ್ ಮ್ಯಾಚ್ ಆದ್ರೆ ಅವ್ರ ಮನೇಲಿ ಸಾವು ಬಂದೇ ಬರುತ್ತೆ, ನಿಮ್ಮನ್ನೆಲ್ಲ ನಮ್ಮನೆಯಲ್ಲೂ ಕೂಡ ಬರುತ್ತೆ. ಅದು ಯಾರೂ ಬಿಡಲ್ಲ ಗ್ರಹಗಳು. ಅದರಿಂದ ನಿಮಗೆ ಇಲ್ಲ, ಈ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಆಗ್ಬರುತ್ತೆ. ನಿಮ್ಮ ಹೆಸರನ್ನ 6ರಿಂದಲೇ ಸ್ಟಾರ್ಟ್ ಮಾಡಿ 15 ಬರಂತ ರಂಜನ್ ಒಳ್ಳೆ ನೇಮ್ ನಂಬರ್ ಆಗುತ್ತೆ. ಇಲ್ಲ ಅಂದ್ರೆ ಋತಿಕ್ ಒಳ್ಳೆ ನೇಮ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಒಳ್ಳೆ ನೇಮ್ ಬೇಕು ಅಂದ್ರೆ ಇದು
ರಾಮ್ ಚರಣ್ ತೇಜ ತುಂಬ ಒಳ್ಳೆ ನೇಮು, 24 ಬರುತ್ತೆ ರಾಮ್ ಚರಣ್ ತೇಜ ಅನ್ನೋದು ಕೂಡ, ಅವು ಕೂಡ ಒಳ್ಳೆ ನೇಮ್ ನಂಬರ್. ಈ ಥರ ನೇಮ್ ಬದಲಾವಣೆ ಮಾಡ್ಕೊಂಡು ನೀವೆಲ್ಲ ಕೆಲಸ 9 ತಾರೀಕು 5 ತಾರೀಕು 6 ತಾರೀಕು ಹೆಚ್ಚಾಗಿ ಕೆಲಸ ಮಾಡಿ ಒಳ್ಳೆದಾಗ್ಲಿ. ಇಲ್ಲ ಆರ್ ಆರ್ ಅನ್ನು ಇನಿಷಿಯಲ್ ನ ತೆಗೆದು ಸುರೇಶ್ ಅಂತಾನೆ ಇಟ್ಕೊಳ್ಬಹುದು. ಇಲ್ಲ ಅದು ಎಸ್ ಇಂದಲೇ ಬರುತ್ತೆ. ಎಸ್ ಇಂದ ನೀವಲ್ಲ, ನಾನು ಯಾರಿಗೂ ಕೂಡ ಅದೇ ನಕ್ಷತ್ರ ಶತಮೇಶ ನಕ್ಷತ್ರದಲ್ಲಿ ಮಗು ಹುಟ್ಟಿದಾಗ ಎಸ್ ಇಂದ ಬಂದರೂ ಕೂಡ ಕೊಡಲ್ಲ, 6 ತಾರೀಕು ಕೊಟ್ಟಿರಿ. ಏನಕ್ಕಂದ್ರೆ ಆ ನಂಬರ್ ಆಗಿ ಬರಲ್ಲ, ಬಹಳ ಬಹಳ ಪವರ್ಫುಲ್ ಲೆಟರ್. ಎಸ್ 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 ರಾಜಮೌಳಿ ಅಂತ ಒಂದು ಸ್ಟಾರ್ ಆಗಿಲ್ಲ, ಒಳ್ಳೆದಾಗ್ಲಿ. ರಂಜನ್ ಅನ್ನೋ ಹೆಸರು ಚೆನ್ನಾಗಿದೆ, ರಂಜನ್ ಅಂತ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗ್ಬೇಕು. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಲೈನ್ ಅಲ್ಲಿ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ ಮೇಡಮ್ ಹೇಳಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ತೆ ಸರ್. ಹಾ ಹೇಳಿ, ಏನಪ್ಪ ಹೇಳಿ. ನಮಸ್ತೆ ಗುರುಜಿ, ನಮ್ಮ ಮಗನ ಹೆಸರು ಹೇಮಂತ್ ದೇವಾಂಗ್ ಅಂತ ಇದ್ದೀವಿ. ಹೇಮಂತ್ ಅಂತ ಡೇಟ್ ಹೇಳಿ. ಡೇಟ್ ಇಟ್ಟಿದ ಮೇಲೆ ಮಗನ ನೇಮ್ ಬರೋದು, ಡೇಟ್ ಅಲ್ಲಿ ಹುಟ್ಟಿದ ಮೇಲೆ ನೇಮ್ ಯಾವಾಗಲೂ ಅಷ್ಟೇ ಎಲ್ಲರೂ ತಿಳಿದಾರೆ. ಒಂದು ನಿಮಿಷ ಪರ್ತು 6 5 ಕೇಳಿ, ಏನ್ ಪ್ರಶ್ನೆ ನೀವ್ ಏನ್ ಕೇಳಬೇಕು ಮಗನ ಬಗ್ಗೆ? ಮಗನ ಬಗ್ಗೆ ವಿದ್ಯಾಭ್ಯಾಸ, ಮುಂದಿನ ಭವಿಷ್ಯ. ಹೌದಾ, ಬಹಳ ಒಳ್ಳೆ ಡೇಟ್ ಅಲ್ಲಿ ಹುಟ್ಟಿದಾರಪ್ಪ. ಏನಿಲ್ಲ, ನಾನು 6 ಬಹಳ ಇಷ್ಟ ಬೀಳ್ತೀನಿ, ಅದು ಈ ವರ್ಷ ಮಾತ್ರ ಡೇಂಜರ್ ಬರೋದು. ಆದ್ರೆ ಬಹಳ ಬಹಳ ಒಳ್ಳೆ ಡೇಟ್ ಬರ್ತು, ಒಳ್ಳೆ ಡೇಟಾ ಬರ್ತೇನೆ. ಈ ವರ್ಷ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಅಂದ್ರೆ ಇನ್ನೂ ಒಳ್ಳೆ ವಿದ್ಯಾಭ್ಯಾಸ ಆಗ್ಬೇಕಂದ್ರೆ ಈ ಕಡಲೆಕಾಳು ಇದೆಯಲ್ಲ, ಕಡಲೆಕಾಳು ಗುರುಗ್ರಹ, ಆ ಬುಕ್ಕಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಹೇಳಿ ತುಂಬಾ ಲಕ್ ಬರುತ್ತೆ. ಆಮೇಲೆ ದಕ್ಷಿಣಾಮೂರ್ತಿನ ಹೆಚ್ಚಾಗಿ ದರ್ಶನ ಮಾಡಕ್ಕೆ ಹೇಳಿ. ಆಮೇಲೆ ಎಲ್ಲರೂ ಕೂಡ ಈ ಒಂದು ಹತ್ತಿ ಮರ ಮತ್ತೆ ಹಳ್ಳಿ ಮರ ಎರಡು ಇರೋಂಥ ಒಂದು ಮರಕ್ಕೆ ದರ್ಶನ ಮಾಡಕ್ಕೆ ಹೇಳಿ, ತುಂಬ ಲಕ್ ಬರುತ್ತೆ. ಯಾಕಂದ್ರೆ ಹತ್ತಿ ಮರದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರೆ. ನನ್ನ ಇಷ್ಟವಾದ ಮರ, ನಾನು ತುಂಬ ಪ್ರೀತಿಸ್ತೀನಿ ಆ ಮರನ. ಆ ಮರ ಹಳ್ಳಿ ಮರ ಹತ್ತಿ ಮರ ಎರಡು ಇರೋಂಥ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಮಿ ದಿವಸ ಹೋಗಿ ದರ್ಶನ ಮಾಡ್ತಾ ಬರಕ್ಕೆ ಹೇಳಿ, ಆ ಮರನ ಸುತ್ತಿ ಬರಕ್ಕೆ ಹೇಳಿ. ಇನ್ನೂ ಚೆನ್ನಾಗಿ ದೇವಸ್ಥಾನ ಮುಂದುವರಿತಾರೆ. ಅರಳಿ ಮರ ಮತ್ತೆ ಹತ್ತಿ ಮರ ಮರ್ಯೋದಕ್ಕೆ ಹೋಗ್ಬೇಡಿ, ಅದೆರಡೂ ಇರುವಂತಹ ದೇವಸ್ಥಾನಕ್ಕೆ ನಿಮಗನ್ನ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ಪೌರ್ಣಮಿ ದಿನ. ಇವಾಗ ಇನ್ನೊಬ್ರು ಕಾಲ್ ರೆಡಿ ಆಗಿದ್ದಾರೆ ಲೈನ್ ಅಲ್ಲಿ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಓಕೆ, ಲೈನ್ ಡಿಸ್ಕನೆಕ್ಟ್ ಆಗಿದೆ. ಓಕೆ ಸರ್, ಇವತ್ತು ಶುಕ್ರವಾರ ಆದ್ರಿಂದ ಶುಕ್ರವಾರ ಮದುವೆ ಆದ್ರೆ ಒಳ್ಳೇದೋ ಇಲ್ವೋ, ಶುಕ್ರವಾರ ಹಾಲು ಒಗ್ಸಿದ್ರೆ ಒಳ್ಳೇದೋ ಇಲ್ವೋ, ಶುಕ್ರವಾರ ಹೆಣ್ಮಕ್ಳು ದೊಡ್ಡವರಾದ್ರೆ ಏನು ಫಲ ಎಲ್ಲ ಹೇಳ್ತೀನಿ. ಶುಕ್ರವಾರ ಸಿನಿಮಾ ರಿಲೀಸ್ ಮಾಡೋದು ಒಳ್ಳೇದಾ ಇಲ್ವಾ ಅಂತ ಹೇಳ್ಬಿಡಿ. ಮಂಗಳವಾರ ರಿಲೀಸ್ ಮಾಡಿ ಸಿನಿಮಾ ಸೂಪರ್ ಡೂಪರ್ ಆಯ್ತು. ಗೊತ್ತಾ ಯಾವ್ದು ಅಂತ? ಪುನೀತ್ ಅವ್ರದ್ದು ಯಾವ್ದು ಇರ್ಬೇಕು ಅಂತ ಅನ್ಸುತ್ತೆ. ಪುನೀತ್ ಅವ್ರದ್ದು ಬುಧವಾರಲ್ಲೇನಾಗಿದ್ದು, ಮಂಗಳವಾರ ಅದು ಫೇಲ್ ಆಯ್ತು ಸ್ವಲ್ಪ ಫಿಲಮು. ಅವ್ರ ಮನೇಲಿ ಇನ್ನೊಂದು ಆಯ್ತು ಗೊತ್ತಾ? ಹೌದಾ, ಗೊತ್ತಿಲ್ಲ. ಮಂಗಳವಾರ ರಿಲೀಸ್ ಆಗಿರೋದು ನಂಜುಂಡಿ ಕಲ್ಯಾಣ, ಮಂಗಳವಾರ ರಿಲೀಸ್ ಆಗಿದ್ದು. ರಿಲಯನ್ಸ್ ಕಂಪ್ನಿ ಉದ್ಘಾಟನೆ ಮಾಡಿರೋದು ಮಂಗಳವಾರ. ನೋಡಿ ಮಂಗಳವಾರ ನೀವೆಲ್ಲ ಎದುರ್ತೀರಾ, ಎಷ್ಟು ಜನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೋ ರಿಲಯನ್ಸ್ ಕಂಪ್ನಿಲಿ. ಅಂದ್ರೆ ಏನಕ್ಕಪ್ಪ ಅಂದ್ರೆ ಒಂದು ಲಕ್ ಅನ್ನೋದು ಒಂದು ನಂಬರ್ ಬಂದೇ ಬರುತ್ತೆ ಒಬ್ಬ ವಾರದಲ್ಲಿ ಕೂಡ, ಒಂದು ಇದರಲ್ಲೂ ಕೂಡ. ಆಮೇಲೆ ಮಂಗಳವಾರ ಮೊದಲನೇ ರಾತ್ರಿ ನಡೆದ್ರೆ ಏನು, ಆಮೇಲೆ ಶುಕ್ರವಾರ ಮೊದಲನೇ ರಾತ್ರಿ ನಡೆದ್ರೆ ಏನು, ಯಾವ್ಯಾವ ನಕ್ಷತ್ರದಲ್ಲಿ ನಡೆದ್ರೆ ಏನೇನಾಗುತ್ತೆ, ಯಾವ ಓರೆ, ಅದೆಲ್ಲವೂ ಇಂಪಾರ್ಟೆಂಟು. ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳಿ. ಎಂಟರ್ಟೈನ್ಮೆಂಟ್ಗೆ ಅಂದ್ರೆ ನಾನು ಇನ್ಫಾರ್ಮೇಶನ್ಗೆ ಅಂದ್ರೆ ಸೌಜನ್ಯ ಅಂತ ನಾವೇ ವಿಂಗಡಿಸ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಇವತ್ತು ಸ್ವಲ್ಪ ಇನ್ಫಾರ್ಮೇಶನ್ ಕಮ್ಮಿ ಇತ್ತು, ಯಾಕಂತಂದ್ರೆ ನಮ್ಮ ಸೌಜನ್ಯನ ಮೊಬೈಲ್ ಪಾಪ ಹ್ಯಾಂಗ್ ಆಗ್ಬಿಟ್ಟಿದೆ. ಹೌದು, ನೀನು ಹಾಕೊಂಡ್ಬಿಟ್ಟಿದೆ. ಓಕೆ, ಇವಾಗ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಇವ್ರಿಗೆ ಮೊಬೈಲು ಬೇಡ, ಏನು ಬೇಡ, ಇವ್ರ ಬ್ರೈನ್ ಇದೆಯಲ್ಲ ಅದೇ ಒಂದು ದೊಡ್ಡ ಕಂಪ್ಯೂಟರ್, ಸಿಕ್ಕಾಪಡೆ ಜಾಸ್ತಿ ಇವರ ಮೆಮೊರಿ ಪವರ್, ಅಯ್ಯೋ ಆಶ್ಚರ್ಯ ಆಗೋಗುತ್ತೆ, ಏನು ಇಷ್ಟೆಲ್ಲ ನೆನಪಿದೆ ಇವ್ರಿಗೆ ಅಂತ. ಎಸ್ ಹರಿವರ್ಧನ್ ಅವ್ರ ಜೊತೆ ಮಾತಾಡೋಣ. ಶುಕ್ರವಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಣ. ಬರೋದಕ್ಕೂ ಮುಂಚೆ ಕಾಲರ್ಸ್ ಲೈನ್ ಅಲ್ಲಿ ರೆಡಿ ಆಗಿದ್ದಾರೆ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಯಾರು ಮಾತಾಡ್ತಿರೋದು? ಹಲೋ ಹಲೋ, ನಿಮ್ಮ ಹೆಸರು? ಪೂಜಾ ಅಂತ. ಪೂಜಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮಂಡ್ಯದಿಂದ. ಮಂಡ್ಯದ ಹೆಣ್ಣು ಪೂಜಾ, ಹೇಗಿದ್ದೀರಾ ಲೈಫ್ ಅಲ್ಲಿ? ಚೆನ್ನಾಗಿದ್ದೀರಾ. ಏನ್ ಮಾಡ್ತಿದ್ದೀರಾ? ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಪೂಜಾ. 12/12/1996. ಓಕೆ ಪೂಜಾ, ಏನ್ ನಿಮ್ ಪ್ರಶ್ನೆ? ಹಲೋ ಪೂಜಾ, ನಿಮ್ ಪ್ರಶ್ನೆ ಹೇಳಿ ಪೂಜಾ. ನಾನು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು. ಈ ಸಲ ಫಸ್ಟ್ ಇಯರ್ BA ಮಾಡ್ತಾ ಇದ್ದೀನಿ. ಓಕೆ, ಸೊ ಮುಂದೆ ಹೇಗೆ ಅಂತ, ಆಪ್ಷನಲ್ ಇಂಗ್ಲಿಷ್ ತಗೊಂಡಿದ್ದೀನಿ, ಮುಂದೆ ಹೇಗೆ ಗವರ್ಮೆಂಟ್ ಜಾಬ್ ಸಿಗುತ್ತಾ ಹೇಗೆ ಅಂತ. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಬಹಳ ಒಳ್ಳೆ ಡೇಟ್ ಆಫ್ ಬರ್ತ್, 12/12/1996. ಬಹಳ ಅದ್ಭುತವಾದ ಡೇಟ್ ಆಫ್ ಬರ್ತ್. ಈ ಡೇಟ್ ಅಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರುತ್ತೆ, ಆಮೇಲೆ ಸ್ವಲ್ಪ ಹಣೆ ಕಾಣುತ್ತೆ ಈ ತರ ಡೇಟ್ ಆಫ್ ಬರ್ತ್ ಹುಟ್ಟಿದವ್ರಿಗೆ. ಆಮೇಲೆ ಇವ್ರು ಹೆಚ್ಚಾಗಿ ಮಾತಾಡ್ತಾರೆ, ಈ ಡೇಟ್ ಹುಟ್ಟಿದವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಫಾಸ್ಟ್ ಆಗಿರ್ತಾರೆ. ಆಮೇಲೆ ಕಂಡವ್ರಿಗೆ ಹೆಲ್ಪ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಹಳ ಒಳ್ಳೊಂದು ಒಳ್ಳೇದು. ಆಮೇಲೆ ನಿಮ್ಮ ಹೆಸರು ಅಷ್ಟೊಂದು ಚೆನ್ನಾಗಿಲ್ಲಮ್ಮ, ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ನೀವು ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿನ ನೆನೀರಿ, ನಿಮ್ಮ ನೆನೆಸಿಕೆಯಿಂದೆಲ್ಲ ಸಿಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅಂತೂ ಭಾಳ ಚೆನ್ನಾಗಿದೆ, ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ.
ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ರಜನಿಕಾಂತ್ ಕೂಡ ಇದೇ ಥರ ಡೇಟ್ ಆಫ್ ಬರ್ತು ಎಲ್ಲವನ್ನೂ ಕೌಂಟ್ ಮಾಡಿದ್ರೆ ನಂಬರ್ 3 ಬರುತ್ತೆ. ನೀವು ಲಕ್ಕಿ ಡೇಟ್ಗಳು 1, 10, 19 ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಕಾರ್ಯ ಮಾಡಿ, ರಾಘವನ ಸ್ವಾಮಿನ ಹೆಚ್ಚಾಗಿ ಆರಾಧನೆ ಮಾಡಿ, ನೀವು ಇನ್ನೂ ಮುಂದೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ. ಯಾಕಂದರೆ ಅಷ್ಟೊಂದು ಡೇಟ್ ಆಫ್ ಬರ್ತು ನಿಮ್ಮ ಕ್ವಾಲಿಟಿಗಳು ತುಂಬ ಚೆನ್ನಾಗಿದೆ. ನೀವು ಒಂದೇ ಪ್ರಶ್ನೆ ಕೇಳಿದ್ರಿ, ಬಟ್ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರುತ್ತೆ, ಬಿಕಾಸ್ ನಿಮ್ಮ ಡೇಟ್ ಆಫ್ ಬರ್ತ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇವಾಗ ಇನ್ನೊಬ್ರು ಲೈನಲ್ಲಿ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ಮಾತಾಡಿ. ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ, ಇಲ್ಲ ಲೈನ್ ಡಿಸ್ಕನೆಕ್ಟ್ ಮಾಡ್ತೀವಿ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ, ಎಲ್ಲಿಂದ ಕಾಲ್ ಮಾಡ್ತಿರೋದು ಲಕ್ಷ್ಮಿ? ಲಕ್ಷ್ಮಿ, ಹಿಂದೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಲೈನ್ ಡಿಸ್ಕನೆಕ್ಟ್ ಮಾಡ್ಬೇಕಾಗತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಹಿಂದೆ. ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ನೀವು? ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ ಇಲ್ಲ, ನಾವು ಬಾಲ್ಕನಿಯಲ್ಲಿ ಇದ್ದೀವಿ. ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 28/6/89. 28/6/1989. ನಿಮ್ಮ ಮಗಳ ಹೆಸರು? ಹಲೋ, ನಿಮ್ಮ ಮಗಳ ಹೆಸರು ಹೇಳಿ. ಎಚ್ ಲತಾ ಅಂತ. ಎಚ್ ಲತಾ? ಎಸ್ ಲತಾ ಅಂತ. ಎಚ್ ಮೇಡಮ್, ಎಚ್ ಮೇಡಮ್. ಓಕೆ ಓಕೆ, ಸರಿ. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಮದುವೆ ಅಮ್ಮ, 24 ವರ್ಷ 3 ತಿಂಗಳು 20 ದಿವಸ ಆಗಿತ್ತೆ, 8878 ದಿವಸ ಆಗಿತ್ತೆ. ನಿಮ್ ಮಗಳ ಡೇಟ್ ಆಫ್ ಬರ್ತ್ ನಾ ಕೌಂಟ್ ಮಾಡಿದ್ರಾ? ಈ ತರ ಡೇಟ್ ಅಲ್ಲಿ ಹುಡ್ತಾರೆ, ಸ್ವಲ್ಪ ಗೊಂದಲ ಇರುತ್ತೆ, ತುಂಬಾ ಗೊಂದಲ ಇರುತ್ತೆ. ಮದುವೆ ಖಂಡಿತವಾಗ್ಲೂ ಆಗಿ ಆಗುತ್ತೆ. ಒಳ್ಳೇದಾಗ್ಲಿ ಅಮ್ಮ, ಆಗುತ್ತೆ, ಒಳ್ಳೇದಾಗುತ್ತೆ. ವೆರಿ ನೈಸ್. ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ, ನಿಮ್ ಹೆಸರು? ಸುಕನ್ಯಾ ಅಂತ. ಸುಕನ್ಯಾ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಜೆಎಸ್ ನಗರಿಂದ ಮಾಡ್ತಿರೋದು, ಬೆಂಗಳೂರು. ಓಕೆ, ಜಯಪ್ರಕಾಶ್ ನಗರಿಂದ ಕಾಲ್ ಮಾಡ್ತಿದ್ದೀರಾ. ಓಕೆ ಹೇಳಿ, ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ ಹೆಸರು? ಹರ್ಷವರ್ಧನ್ ಗೌಡ ಅಂತ. ಹರ್ಷವರ್ಧನ್ ಗೌಡ. ಓಕೆ, ವೆರಿ ರೀಸೆಂಟ್ಲಿ ಹೇಳಿದ್ರು ಈ ಗೌಡ ಅನ್ನೋದನ್ನ ಹೆಸರಿಗೆ ಸೇರಿಸಬಾರ್ದು ಅಂತ. ಕೇಳಿಸ್ಕೊಂಡಿದ್ರ, ನೋಡಿದ್ರಾ ಆ ಪ್ರೋಗ್ರಾಮ್ನ? ಓಕೆ, ವೆರಿ ನೈಸ್. ಇವಾಗ ನಿಮ್ಮ ಮಗನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 4/11/2000. ಮಿಲೇನಿಯಂ ಬೇಬಿ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಹರ್ಷವರ್ಧನ್ ಬಗ್ಗೆ? ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹಲೋ. ಇವಾಗ ಹೆಂಗಿದೆ ಅಮ್ಮ? ಹಲೋ ನಮಸ್ಕಾರ ಗುರುಜಿ. ನಮಸ್ಕಾರ, ಇವಾಗ ಹೆಂಗಿದೆ? ಯಾರು ನಿಮ್ ನೇಮ್ ಇಟ್ಕೊಟ್ಟಿದ್ದು? ನಿಮ್ ನೇಮ್ ನಂಬರ್ ಎಷ್ಟು ಬರುತ್ತೆ? ಅದು 8 ಬರುತ್ತೆ. ನೇಮ್ ನಂಬರ್ ಇಲ್ಲ, ಡೇಟ್ ಆಫ್ ಬರ್ತ್ 8 ಬರುತ್ತೆ. ನಿಮ್ ಮಗಂದು ನೇಮ್ ನಂಬರ್ ಎಷ್ಟು ಬರುತ್ತೆ? ಏನ್ ನಂಬರ್? ನಿಮ್ ಮಗಂದು ನೇಮ್ ನಂಬರ್ ಕೌಂಟ್ ಮಾಡಿದ್ರಾ? ಇಲ್ಲ. ಇಲ್ವಾ? ಸರಿ, ನಿಮ್ ಮಗನಿಗೆ ಈ ವರ್ಷ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಿಮ್ ಮಗನ ಡೇಟ್ ಆಫ್ ಬರ್ತ್ ಸಾಕಾಗೋಷ್ಟು ಗೊಂದಲದಲ್ಲಿ ಸಿಗಾಕೆ ಅಂದಿದೆ. 4 and 8 ಕಾಂಬಿನೇಷನ್ ಯಾವಾಗ್ಲೂ ಒಳ್ಳೇದಲ್ಲ. ಇದಕ್ಕೆ ತುಂಬಾ ಲಕ್ಕಿ ನೇಮ್ ನಂಬರ್ ಅಂದ್ರೆ A-15 ಬರಬೇಕು, ಇಲ್ಲಾಂದ್ರೆ S-15 ಬಂದ್ ನಿಲ್ಬೇಕು. ನೇಮ್ ನಂಬರ್ ತುಂಬಾ ಲಕ್ ಬರುತ್ತೆ. ಹೆಚ್ಚಾಗಿ 1, 10, 19 ತಾರೀಕಲ್ಲಿ ಕೆಲಸ ಕಾರ್ಯ ಮಾಡಿ, 3, 12 ಮಾಡಿ. ಹೆಚ್ಚಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಬರ್ರಿ. ತುಂಬಾ ದರ್ಶನ, ತುಂಬಾ ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಸೊ ಸಿಂಪಲ್ ಪರಿಹಾರ, ನಿಮ್ಮ ಮಗನ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಈಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ, ಇವರು ಕೂಡ ಟಿವಿ ವಾಲ್ಯೂಮ್ ಯಾಕೋ ಮ್ಯೂಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಹಲೋ ನೋಡಿ, ತುಂಬಾ ಟ್ರೈ ಮಾಡಿದ ಮೇಲೆ ಲೈನ್ ಸಿಗತ್ತೆ. ಲೈನ್ ಸಿಕ್ಕಿದಾಗ ನೀವು ಟಿವಿನೂ ನೋಡ್ಕೊಂಡು ಮಾತಾಡ್ತಿರ್ತೀರಾ, ಅಲ್ಲಿ ಮ್ಯೂಟೂ ಮಾಡಿರೋದಿಲ್ಲ. ಮತ್ತೆ ಇನ್ ಯಾವಾಗ ಲೈನ್ ಸಿಗತ್ತೋ ನಿಮ್ಗೆ, ಯು ನೆವರ್ ನೋ. ಟ್ರೈ ಮಾಡ್ತಿರ್ತೀರಾ, ಲೈನ್ ಸಿಕ್ಕಿದಾಗ ಪ್ಲೀಸ್ ಅದನ್ನ ಕಂಪ್ಲೀಟ್ ಆಗಿ ಉಪಯೋಗ ಪಡಿಸ್ಕೊಳ್ಳಿ. ನಮ್ಮ ಮಾರ್ನಿಂಗ್ ಮಂತ್ರ ಸ್ಪೆಷಾಲಿಟಿ ಅದು, ಎಲ್ಲಿಂದ ಅಲ್ಗಾಡಕ್ ಇಷ್ಟಪಡಲ್ಲ, ಫೋನ್ ಮಾಡ್ಕೊಂಡು ಅಲ್ಲೇ ನೋಡ್ಕೊಂಡು ಗೊತ್ತಿರುತ್ತೆ. 4121999 ನಂಬರ್ಗೆ ನೀವು ಕೂಡ ಕಾಲ್ ಮಾಡಿದ್ರೆ ಹರಿವರ್ಧನ್ ಅವ್ರ ಹತ್ರ ಮಾತಾಡ್ಬೋದು. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ. ಹಲೋ ನಮಸ್ಕಾರ. ಹಲೋ 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 ನಮಸ್ಕಾರ, ನಿಮ್ಮ ಹೆಸರು? ವೀಣಾ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಾಸನ್. ನಮ್ಮ ಆರ್ಯವರ್ಧನ್ ಅವ್ರು ಕೂಡ ಹಾಸನ್ ಅವರೇನೆ. ಓಕೆ, ಮಾತಾಡಿ ಆರ್ಯವರ್ಧನ್ ಅವ್ರ ಹತ್ರ. ಅಮ್ಮ ಹೇಳಿ, ನಿಮ್ ಡೇಟ್ ಆಫ್ ಬರ್ತ್ ವೀಣಾ ಅವ್ರೆ. ಅದೇ ಹೇಳಿ, ಅವ್ರ ಮಗನ್ ನಿಮ್ ಮಗನ ಡೇಟ್ ಆಫ್ ಬರ್ತ್ ಹೇಳಿ. 8/8/2004. ಮತ್ತೆ ಏನ್ ಕೇಳ್ಬೇಕಂತ ಇದ್ರ? ಮಗನ್ ಹೆಸರೇನು? ಶಶಾಂಕ್ ಜಿ ಗೌಡ. ಈ ಗೌಡ ಅನ್ನೋದೆಲ್ಲ ನೇಮ್ ಅಲ್ಲಿ ಬರಬಾರ್ದು, ಏನಕ್ಕಂದ್ರೆ ಓ ಬರ್ತವೆ. ದಯವಿಟ್ಟು ಅಂತ ಒಂದು ಜಾತಿ ನೇಮ್ನೆಲ್ಲ ಸೇರಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ.
ಅವೆಲ್ಲ ಸೇರಿಸ್ಬಾರ್ದು. ನಿಮ್ಮ ಮಗನಿಗೆ ತುಂಬ ಒಂದು ಒಳ್ಳೆ ಡೇಟ್ ಆಫ್ ಬರ್ತ್ ಈ ಥರ ಒಂದು ಡೇಟ್ ಆಫ್ ಬರ್ತ್ ಹುಡ್ತಾರೆ, ಭಾಳ ಧೈರ್ಯವಂತರಾಗಿ ಬೆಳೀತಾರೆ, ತುಂಬ ಸಕ್ಸಸ್ ಆಗ್ತಾರೆ. ಅದರಲ್ಲೂ ಎಸ್ ಇಂದ ನೇಮ್ ನಂಬರ್ ಬಂದು 21 ಇಲ್ಲ 23 24 ಆಗಲ್ಲ, ಇವ್ರಿಗೆ ನೇಮ್ ನಂಬರ್ 24 ಆಗಲ್ಲ, 23 ಒಳ್ಳೆ ನೇಮ್ ನಂಬರ್, 23 ತುಂಬ ದಿ ಬೆಸ್ಟ್ ನೇಮ್ ನಂಬರ್. ಇಲ್ಲಾಂದರೆ ಎಲ್ಲನೂ ಕೌಂಟ್ ಮಾಡಿದ್ರೆ 39 ಒಳ್ಳೆ ನೇಮ್ ನಂಬರು. 6-5 ಹೆಚ್ಚಾಗಿ ಕೆಲಸ ಮಾಡೋಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ತುಂಬ ಲಕ್ ಬರುತ್ತೆ, ಆಮೇಲೆ ಆಂಜನೇಯ ತಿಲಕ ಇಡೋಕ್ಕೆ ತುಂಬ ಲಕ್ ಬರುತ್ತೆ, ಒಳ್ಳೇದಾಗಲಿ. ಅಮ್ಮ ನಾನು ವಾಚ್ ಲೆಫ್ಟ್ ಹ್ಯಾಂಡ್ ಕಟ್ಟಿದ್ದೀನಿ, ನೀನು ವಾಚ್ ರೈಟ್ ಹ್ಯಾಂಡ್ ಕಟ್ಟಿದ್ಯಾ? ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಟಿದ್ದಾರೆ, ಬಿಕಾಸ್ ನನಗೆ ಅವ್ರಿಗೆ ಟೈಮ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇಬ್ರು ಒಂದೇ ತರ ರೈಟ್ ಹ್ಯಾಂಡ್ ವಾಚ್ ಕಟ್ಟಿದೀವಿ. ಇವಾಗ ನಿಮ್ ಟೈಮು ಚೆನ್ನಾಗಿದೆ, ಯಾಕಂದ್ರೆ ಇವತ್ತೊಂದು ಹೊಸ ವಿಷಯ ನೀವು ತಿಳ್ಕೊತಾ ಇದ್ದೀರಾ. ಸರ್, ಶುಕ್ರವಾರದ ಬಗ್ಗೆ ಮಾತಾಡ್ತಾ ನೀವು ಹೇಳ್ತಿದ್ರಿ, ಶುಕ್ರವಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ಅದಕ್ಕೆಲ್ಲ ಇವಾಗ ಉತ್ತರ ಕೊಡ್ತಾ ಹೋಗ್ತೀರಾ. ಮೊದಲನೇದಾಗಿ, ಶುಕ್ರವಾರ ಮದುವೆ ಆದ್ರೆ, ಮದುವೆ ಮೊದಲನೇ ರಾತ್ರಿ ಮನೆಗೆ ಆಲೋಕ್ಸಿದ್ರೆ, ಮತ್ತೆ ದುಡ್ಡನ್ನ ಸಾಲ ಕೊಟ್ಟರೆ, ಮನೇನ ಖಾಲಿ ಮಾಡಿದರೆ, ಬಾಡಿಗೆ ಮನೇನ, ಶುಕ್ರವಾರ ಸಹ ಮನೆ ಖಾಲಿ ಮಾಡಿದ್ರು ಕೂಡ ಅದ್ರ ಪರಿಣಾಮಗಳು ಏನೇನಾಗುತ್ತೆ ನೋಡಿ. ಶುಕ್ರವಾರ ಹೆಣ್ಮಕ್ಳು ದೊಡ್ಡವರಾದರೆ ತುಂಬ ಲಕ್ ಬರುತ್ತೆ. ಅದರಲ್ಲೂ ಕೂಡ ಈ ವರ್ಷದಲ್ಲಿ ಮಾತ್ರ ಮಾತಾಡ್ತಿದ್ದೀನಿ. ಈ ವರ್ಷ ಅಶ್ವಿನಿ ನಕ್ಷತ್ರದಲ್ಲಿ ಒಳ್ಳೇದಲ್ಲ, ಅಶ್ವಿನಿ ನಕ್ಷತ್ರ ಅಷ್ಟು ಒಳ್ಳೇದಲ್ಲ ನೋಡಿ. ಅಶ್ವಿನಿ ನಕ್ಷತ್ರ ಕೂಡ ಕೇತುನ ಅಧಿಪತಿ ಆಗ್ತಾನೆ, ದೇವಗಣ ಬರುತ್ತೆ ನೋಡಿ, ರಾಷ್ಟ್ರಾಧಿಪತಿ ಕೂಡ ಅಗ್ನಿತತ್ವ ಆಗಿರುತ್ತೆ. ಅದೇ ಸಿಂಹ ರಾಶಿ ಮಹಾನಕ್ಷತ್ರ ರಾಕ್ಷಸಗಣ ಆಗುತ್ತೆ, ಇದರ ಅಧಿಪತಿ ಕೂಡ ಕೇತುನೇ ಅಧಿಪತಿ ಆಗ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕೇತುನ ಆಗ್ತಾನೆ. ಆದರೆ ಸಿಂಹ ರಾಶಿಯಲ್ಲಿ ಶುಕ್ರವಾರ ದೊಡ್ಡರಾದರೆ ತುಂಬ ಲಕ್ ಇದೆ, ಮನೆ ಕಟ್ತಾರೆ, ತಂದೆ ತಾಯಿದ ಸೈಟ್ ತಗೋತಾರೆ, ಮಕ್ಕಳು ವಿದ್ಯಾಭ್ಯಾಸನ ಕೂಡ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಈ ಮಗು ದೊಡ್ಡರಾದ ನಂತರ ಇನ್ನೂ ಲಕ್ಷಣ ಚೆನ್ನಾಗಿ ಕಾಣ್ತಾರೆ. ಒಬ್ಬರು ಹೆಣ್ಮಕ್ಳು ದೊಡ್ಡರಾದ್ಮೇಲೆ ತುಂಬ ಲಕ್ಷಣ ಕಾಣ್ತಾರೆ, ಇದು ತುಂಬ ಚೆನ್ನಾಗಿ ಲಕ್ಷಣ ಕಾಣುತ್ತೆ. ಏನಕ್ಕಪ್ಪ, ಆಮೇಲೆ ತುಂಬ ಧೈರ್ಯವಂತರು ಕೂಡ ಆಗ್ತಾರೆ. ಏನಕ್ಕಪ್ಪ ಅಂದರೆ, ಮೂರನೇ ಮನೆಯಲ್ಲಿ ರಾವು ಮತ್ತು ಶನಿ ಇರೋದ್ರಿಂದ ಅಷ್ಟೊಂದು ಒಳ್ಳೆ ಧೈರ್ಯವಂತ. ಇನ್ನೂ ಕೂಡ ನೀವು ಭಾಳ ಭಾಳ ಎದುರಂಥ ನಕ್ಷತ್ರ ಯಾವುದು, ಎಲ್ಲರೂ ಎದುರ ನಕ್ಷತ್ರ ಗೊತ್ತಾ? ಶ್ರವಣ, ಮೂಲ ನಕ್ಷತ್ರ ನೋಡಿ, ಎಲ್ಲರೂ ಮೂಲ ನಕ್ಷತ್ರದಲ್ಲಿ ಹುಟ್ಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ, ಅದೆಲ್ಲ ಭಾಳ ತಪ್ಪು, ಭಾಳ ಭಾಳ ತಪ್ಪು. ಸುಮ್ಮನೆ ಜನಗಳನ್ನ ಎದುರಿಸ್ಬಾರ್ದು. ಅಂದರೆ ಎದುರ್ಸೋಕ್ಕೆ ಕಾರಣ ಇದು ಇಲ್ಲ ಅಂತ ಹೇಳಲ್ಲ. ಏನಕ್ಕಪ್ಪ ಅಂದರೆ, ನಕ್ಷತ್ರಾಧಿಪತಿ ಎಲ್ಲೆಲ್ಲಿರ್ತಾನೆ ಅದು ಭಾಳ ಇಂಪಾರ್ಟೆಂಟು. ಏನಕ್ಕೆ ನಾನು ಮಕರ ನಕ್ಷತ್ರದ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳಿದ್ರೆ, 7-8-9 ಮನೇಲಿ ನಕ್ಷತ್ರಾಧಿಪತಿ 9 ಮನೇಲಿದ್ದಾಗ ಅದು ತುಂಬ ರಿಸಲ್ಟ್ ಜಾಸ್ತಿ ಬರುತ್ತೆ, ತುಂಬ ಸಕ್ಸಸ್ ಆಗ್ತಾರೆ. ಅದೇ ಥರ ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟರೆ ಮದುವೆ ಅದು ಇದು ಅಂತೆಲ್ಲ ಹೇಳ್ತಾರೆ, ಅದು ಭಾಳ ಭಾಳ ತಪ್ಪು. ಭಾಳ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಟ್ಟಿದರೆ ತುಂಬ ಸಕ್ಸಸ್ ಆಗಿದ್ದಾರೆ. ಆಮೇಲೆ ಮೂಲ ನಕ್ಷತ್ರಕ್ಕೆ ಏನಪ್ಪ ಅಂದರೆ, ಸ್ವಲ್ಪ ಚಂಚಲ ಜಾಸ್ತಿ, ತುಂಬ ಚಂಚಲ ಜಾಸ್ತಿ ನೋಡಿ. ಕನ್ನಡ ಆಕ್ಟ್ರೆಸ್ ವಿಜಯ್ ಕೂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಕೂಡ ಅವ್ರು ಯಾವಾಗ ಚಂಚಲ ಮಾಡ್ಕೊಬಿಡ್ತಾರೆ. ಏನಕ್ಕಪ್ಪ ಅಂದರೆ, ಒಂದು ಮೂಲ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಈ ವರ್ಷದಲ್ಲಿ ಒಂದು ಹೆಣ್ಮಕ್ಳು ದೊಡ್ಡರಾದರೆ ತುಂಬ ಸಕ್ಸಸ್, ತುಂಬ ದೊಡ್ಡ ಸಕ್ಸಸ್. ಏನಕ್ಕೆ ಇಷ್ಟೊಂದು ಸಕ್ಸಸ್ ಅಂತ ಹೇಳ್ತೀನಿ ಅಂದರೆ, ಮೂಲ ನಕ್ಷತ್ರಕ್ಕೆ ಗುರು ನೇರವಾಗಿ ಮಿಥುನ ರಾಶಿಯಿಂದ ಧನುಸು ರಾಶಿನ ನೋಡ್ತಿದ್ದಾನೆ. ರಾಷ್ಟ್ರಾಧಿಪತಿ ರಾಶಿ ನೋಡಿದರೆ ಮಕ್ಕಳು ತುಂಬ ಚೆನ್ನಾಗಿ ಫಸ್ಟ್ ರ್ಯಾಂಕ್ ಬಂದುಬಿಡ್ತಾರೆ, ಒಳ್ಳೆ ಗಂಡ ಸಿಗ್ತಾನೆ, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಏನಕ್ಕೆ ಅದು ಶುಕ್ರವಾರ ಈ ನಕ್ಷತ್ರದಲ್ಲಿ ಆದರೆ ಇನ್ನೂ ಸಕ್ಸಸ್ ಜಾಸ್ತಿ. ಇನ್ನೂ ತುಂಬ ದೊಡ್ಡ ಸಕ್ಸಸ್ ಏನಪ್ಪ ಅಂದರೆ, 2nd-3rd ಶನಿ ಮಕರ ಮತ್ತು ಕುಂಭ ರಾಶ್ಯಾಧಿಪತಿ 11nd ಮಲ್ಲಿದ್ದಾನೆ, ಅದು ವಿಪರೀತ ರಾಜಯೋಗ. ವಿಪರೀತ ಅಂದರೆ ವಿಪರೀತ ರಾಜಯೋಗ ಇದೊಂದು. ಆಮೇಲೆ ಈ ಮೂಲ ನಕ್ಷತ್ರ ಅಧಿಪತಿ ಯಾರು ಗೊತ್ತಾ? ಕೇತುನ ಅಧಿಪತಿ ನೋಡಿ. 27 ನಕ್ಷತ್ರಕ್ಕೆ 3 ನಕ್ಷತ್ರಕ್ಕೆ ಒಬ್ಬೊಬ್ಬರೇ ಅಧಿಪತಿ ಆಗಿರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೇಳಿ, 3 ನಕ್ಷತ್ರ ಬರ್ತವೆ, 3 ನಕ್ಷತ್ರ ಒಬ್ಬರೇ ಅಧಿಪತಿ ಆಗಿರ್ತಾರೆ, ಆದರೆ ಹೆಸರುಗಳು ಬದಲಾವಣೆ ಆಗ್ತಾರೆ. ಏನಕ್ಕಪ್ಪ ಅಂದರೆ, ನಕ್ಷತ್ರಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ 5nd ಮನೇಲಿದ್ದರೆ ಅದು ಕೂಡ ರಾಜಯೋಗ ಅಂತ ಹೇಳುತ್ತೆ. ಯಾರೇ ಜಾತಕದಲ್ಲಿ ಆಗಿರ್ಬೋದು, ಹುಟ್ಟಾಗಲಾರು ಸರಿ, ದೊಡ್ಡರಾದಾಗಲೂ ಸರಿ, ಇವೆಲ್ಲವೂ ಕೂಡ ರಾಜಯೋಗ ಆಗಿರ್ತವೆ. ಇವೆಲ್ಲವೂ ಕೂಡ ಶುಕ್ರವಾರ ಸಹ ಇಂಥ ನಕ್ಷತ್ರ ಬಂದರೆ ಈ ವರ್ಷ ಹೆಣ್ಮಕ್ಳವ್ರಿಗೆ ತುಂಬ ರಾಜಯೋಗ ಆಗುತ್ತೆ. ಆಮೇಲೆ ಇನ್ನೂ ಕೂಡ ಈ ಮೂಲ ನಕ್ಷತ್ರದಲ್ಲಿ ಏನಾದರೂ ಹೆಣ್ಮಕ್ಳು ದೊಡ್ಡರಾಗಿ, ಆಮೇಲೆ ಮೂಲ ನಕ್ಷತ್ರದಲ್ಲಿ ಶುಕ್ರವಾರ ದಿವಸ ಮನೆಗೆ ಆಲೋಕ್ಸಿದ್ರು ಕೂಡ ರಾಜಯೋಗ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಮೂಲ ನಕ್ಷತ್ರ ಬಗ್ಗೆ ಹೇಳ್ತೀನಿ, ನಾಳೆ ಭರಣಿ ಪುಬ್ಬ ಪೂರ್ವಾಶ್ರ ನಕ್ಷತ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ಶುಕ್ರವಾರ ಮನೆಗೆ ಆಲೋಕ್ಸಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ತುಂಬ ಕಡು ಬಡವರಾಗಿ ನಾವು ಯಾವುದೇ ಮನೆಗೆ ಹೋದರೂ ಅಡ್ವಾನ್ಸ್ ದುಡ್ಡನ್ನ ಬಾಡಿಗೆ ಕಟ್ಬತ್ತೀನಿ ಅನ್ನೋರ್ಗಳು ಇದೆಲ್ಲ ಅನ್ವಯಿಸುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಡ್ವಾನ್ಸ್ ದುಡ್ಡನ್ನೆಲ್ಲ ಬಾಡಿಗೆ ಕಟ್ಬಿಡ್ತಾರೆ. ಆಮೇಲೆ ಬಾಡಿಗೆ ಮನೆಗೆ ಹೋಗಿ ಬಡ್ಡಿ ಸಾಲ ತಗೊಬಂದು ಮನೆ ಬಾಡಿಗೆ ಕಟ್ಟೋರಿಗೆ ಕೂಡ ಅನ್ವಯಿಸುತ್ತೆ. ಆಮೇಲೆ ಯಾರ್ಯಾರು ಸಾಲ ಇಸ್ಕೊತೀರ ಅದು ಕೂಡ ಅಷ್ಟನ್ನು ಅನ್ವಯಿಸುತ್ತೆ. ಇದನ್ನು ಏನಕ್ಕಪ್ಪ ಈ ಮಾತನ್ನ ಹೇಳ್ತೀನಿ, ಶುಕ್ರವಾರ ದಿವಸ ನೀವು ಮನೆಗೆ ಆಲೋಕ್ಸಿದ್ರೆ ಹೆಂಗೆ ರಾಜಯೋಗ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಯಾವ ಲಗ್ನ ಯಾವ ನಕ್ಷತ್ರ, ಒಂದು ಉದಾಹರಣೆ, ಸದ್ಯದಲ್ಲೇ ದೊಡ್ಡ ಒಬ್ಬ ಸ್ಟಾರ್ಗಳಿಗೆ ಒಂದು 2-3 ಡೇಟ್ ಇಟ್ಕೊಟ್ಟೆ, ಅದಾದಮೇಲೆ ತುಂಬ ಬದಲಾವಣೆ ಆಯಿತು. ಏನಕ್ಕಪ್ಪ ಅಂದರೆ, ನನ್ನಲ್ಲಿ ದೊಡ್ಡ ಪರಿಹಾರ
ದೊಡ್ಡ ದೊಡ್ಡ ಪರಿಹಾರಗಳಿರೋದಿಲ್ಲ. ನನ್ನಲ್ಲಿ ಇರೋಂಥ ವಿದ್ಯೆಗಳೆಲ್ಲ ಲಗ್ನದಲ್ಲಿದೆ. ನಾನು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಲಗ್ನಕ್ಕೆ ಭಾಳ ಬೆಲೆ ಕೊಡ್ತೀನಿ. ಏನಕ್ಕಪ್ಪ ಅಂದರೆ ಲಗ್ನನೇ ನಿರ್ಧಾರ ಮಾಡಿರುತ್ತೆ. ನಾನೊಂದು ಹಿಂದೆ ಒಂದು ಮಾತು ಹೇಳಿದೆ, ಜ್ಞಾಪನೆ ಇದೆಯಾ ದೇವ್ರ ಪ್ರತ್ಯಕ್ಷ ಅವ್ರು ಏನ್ ಕೇಳ್ತೀರಂತ? ಹೌದು, ನಾವು ಕೇಳ್ತೀವಿ, ಅದ್ ಕೇಳ್ತೀವಿ ಇದ್ ಕೇಳ್ತೀವಿ ಅಂತ. ನೀವೆಲ್ಲರೂ ಅಷ್ಟೇ ಏನೇನೋ ಕೇಳ್ತೀರಾ, ನಾನು ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತೀರಾ, ಇಲ್ಲ ನಾನು ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತೀರಾ, ಇಲ್ಲ ದೇಶದಲ್ಲಿ ಒಂದು ಒಳ್ಳೆ ಆರ್ಮಿಲಿ ಇರ್ಬೇಕು ಅಂತೀರಾ, ಇಲ್ಲ ನನ್ನ ಮಗ ಒಳ್ಳೆ ನಂಬರ್ ಒನ್ ಡಾಕ್ಟರ್ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕು ಅಂತ ಕೇಳ್ತೀರಿ. ಇನ್ನೇನು ಕೇಳೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಕೇಳಿರ ಅಷ್ಟೇ ಕೇಳ್ಬೇಕು. ಆದರೆ ಇದನ್ನೆಲ್ಲವೂ ನಿಮ್ಮ ಜಾತಕನೇ ನಿರ್ಣಯ ಮಾಡಿರುತ್ತೆ, ಲಗ್ನಾಧಿಪತಿನೇ ಡಿಸೈಡ್ ಮಾಡಿರುತ್ತೆ. ನಿಮ್ಮ ಲಗ್ನಕ್ಕೆ ಯಾವ್ಯಾವ ಗ್ರಹ ನೋಡಿ, ಕುಜ ಚೆನ್ನಾಗಿದ್ರೆ ಒಳ್ಳೆ ಆರ್ಮಿಲಿ ಇರ್ಬೋದು, ಕುಜ ಚೆನ್ನಾಗಿದ್ರೆ ಒಳ್ಳೆ ಡಾಕ್ಟರ್ ಆಗ್ಬೋದು, ಒಬ್ಬ ರಾಜಕಾರಣಿ ಆಗಬೇಕು, ತುಂಬ ಚೆನ್ನಾಗಿ ದೊಡ್ಡ ರಾಜಕಾರಣಿ ಆಗಬೇಕು ಅಂದರೆ ರವಿ ಭಾಳ ಬಲವಾಗಿದ್ದು ಶನಿ ಬಲವಾಗಿರ್ಬೇಕು ಜಾತಕದಲ್ಲಿ. ನೋಡಿ ಅದೇ ಥರ ಕ್ರಿಕೆಟ್ ಪ್ಲೇಯರಲ್ಲೂ ಅಷ್ಟೇ, ರಾಹು ತುಂಬ ಚೆನ್ನಾಗಿರ್ಬೇಕು, ರಾಹು ತುಂಬ ಚೆನ್ನಾಗಿ ಆಟ ಆಡಬೇಕು, ರಾಹು ಕೂಡ ಚೆನ್ನಾಗಿರ್ಬೇಕು, ಕುಜನೂ ಕೂಡ ಚೆನ್ನಾಗಿರ್ಬೇಕು. ಇಷ್ಟು ಚೆನ್ನಾಗಿ ಇವೆಲ್ಲ ರಿಸಲ್ಟು. ತುಂಬ ನಾನು ದೊಡ್ಡ ಸ್ಟಾರ್ ಆಗಬೇಕು, ದೊಡ್ಡ ಸ್ಟಾರ್ ಆಗಬೇಕು, ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು ಅಂದರೆ ಅವ್ರಿಗೆ ಯಾಕಪ್ಪ ಆ ಯೋಗ ಬಂತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಂದರೆ, ಅವ್ರದ್ದು ಮಿಥುನ ಲಗ್ನ ನನಗೆ ಗೊತ್ತಿರೋ ಪ್ರಕಾರ ಲಗ್ನದಲ್ಲೇ ಗುರು ಇದ್ದರು. ಆಮೇಲೆ ಲಗ್ನದಲ್ಲಿ ಗುರು ಇರೋದಿಲ್ಲಿ, ಲಗ್ನದಲ್ಲಿ ಶುಕ್ರನೂ ಕೂಡ ಇದ್ದರು. ಶುಕ್ರ ಇದ್ರೆ ಏನು ಗೊತ್ತಾ, ಅದು ಕೂಡ ಮಿಥುನ ಲಗ್ನದಲ್ಲಿ ಗುರು ತುಂಬ ಚೆನ್ನಾಗಿದ್ದರು, ತುಂಬ ಅಂದರೆ ತುಂಬ ಬಲವಾಗಿದ್ದರು. ಹಿಂಗೆಲ್ಲ ಬಲವಾಗಿದ್ದಾಗ ಏನಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಸಕ್ಸಸ್ ಕಾಣ್ಬೋದು. ಗುರು ಶುಕ್ರ ಇಬ್ಬರು ಒಟ್ಟಿಗೆ ಸೇರಿದ್ರೆ ತುಂಬ ರಾಜಯೋಗ ಬರುತ್ತೆ. ಇದೆಲ್ಲ ರಾಜಯೋಗ ಬರುತ್ತೆ ಅಂತ ನಾನು ಹೇಳಿದೆ ನಿಮಗೊಂದು ಪಾಯಿಂಟು. ಆದರೆ ನಾನು ದೇವ್ರ ಹತ್ರ ಏನು ಕೇಳ್ತೀನಿ ಅಂತ ಗೊತ್ತಾ, ನಾನು ದೇವ್ರನ್ನ ನೀನು ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಸತ್ಯವಾಗಲೂ ಕೇಳಲ್ಲ. ಸೊ ನೀವು ನಮ್ಮ ಒಂದು ವಾರ ಟೈಮ್ ಕೊಡಿ ಸಮ್ ಏನಾದ್ರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತೀನಿ. ಅವಾಗ ಕೇಳ್ಬಿಟ್ಟು ಕೇಳೋದೇನು ಗೊತ್ತಾ, ನನಗಿಂಥ ವರ್ಷ ಇಂಥ ಲಗ್ನ ಇಂಥ ಟೈಮಲ್ಲಿ ನಮ್ಮ ಮುಟ್ಸ್ಬಿಟ್ರೆ ನಾನೇನು ನೆನೆಸ್ಕೊಂಡಿಂಥ ಜಾತಕನ ತಂದಿರುತ್ತೆ, ಅದನ್ನು ನಾನು ಅನುಭವಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ನಿಮ್ಮ ಮಕ್ಕಳು ಅಷ್ಟೇ, ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ ನಿಮಗೆಲ್ಲ ಕಷ್ಟ ಆಗಬೇಕಂದ್ರೆ ಒಂಬತ್ತನೇ ಮನೆಯನ್ನು ಹನ್ನೆರಡನೇ ಮನೆಗೆ ಬರೋದು, ಒಂಬತ್ತನೇ ಮನೆಯನ್ನು ಎಂಟನೇ ಮನೆಗೆ ಹೋಗೋದು, ಒಂಬತ್ತನೇ ಮನೆಯನ್ನು ಆರನೇ ಮನೆಗೆ ಹೋದರೆ ತಂದೆ ಎಂಥ ಸೂಪರ್ ಸ್ಟಾರ್ ಆದರೂ ತಲೆಗಡೆ ಬಂದ್ಬಿಡ್ತಾನೆ, ಎಂಥ ಕ್ರಿಕೆಟ್ ಪ್ಲೇಯರ್ ಆದರೂ ತಲೆಗಡೆ ಬರ್ತಾನೆ. ಮಾಮೂಲಿ ವೇರದಲ್ಲಿ ಒಬ್ಬ ಕೌನ್ಸಿಲರ್, ಒಬ್ಬ ರಿಯಲ್ ಎಸ್ಟೇಟು, ಇಲ್ಲ ಒಬ್ಬ ರಾಜಕಾರಣಿ ಆಗಿದ್ರು ಕೂಡ ಆ ವರ್ಷ ಏಳದಕ್ಕೆ ಸೋತ್ಬಿಡ್ತಾನೆ. ಮಕ್ಕಳೆಲ್ಲ ಮೊಮ್ಮಕ್ಕಳುಟ್ಟರು ಕೂಡ ಸೋತಾಗ್ಬಿಡ್ತಾನೆ. ಒಂಬತ್ತನೇ ಮನೆಯಿಂದ ಒಂಬತ್ತನೇ ಮನೆ ನೋಡಿದ್ರೆ ತಾತನ ಕುಂಡಲಿ ಆಗುತ್ತೆ, ಅದು ತಾತನ ಕುಂಡಲಿ ಆಗುತ್ತೆ. ಆ ಒಂಬತ್ತನೇ ಮನೆಯಿಂದ ಒಂಬತ್ತನೇ ಮನೆ ನೋಡಿದ್ರೆ ಅಜ್ಜನ ಕುಂಡಲಿ ಆಗುತ್ತೆ. ಅವ ಕುಂಡಲಿಗಳು ಕೆಟ್ಟ ಕೆರೆ ಹಿಡಿಬೇಕಾಗುತ್ತೆ. ಇದಕ್ಕೆಲ್ಲ ಹೇಳ್ತೀನಿ, ನೀವು ಮನೆಗೆ ಹೋಗಿ ಶುಕ್ರವಾರ ದಿವಸ ಮನೆಗೆ ಆಲೋಚಿಸ್ಬೇಕು. ಯಾರು ತುಂಬ ಕಡುವು ಬಡ್ತಂದ್ರೆ ನಾವೇನು ಮಾಡಿ ಆಟ ಓಡಿಸ್ತೀನಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಒಂದು ಟ್ರಾವೆಲ್ಸ್ ಇಟ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ರಿಯಲ್ ಎಸ್ಟೇಟ್ ಮಾಡ್ತೀನಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ನಾನು ಧಾರಾವಾಹಿ ಮಾಡ್ತಾ ಇದ್ದೀನಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ನಾನು ಲಾಯರ್ ಆಗಿದ್ದೀನಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ನಾನು ಪೊಲೀಸ್ ಆಫೀಸರ್ ಆಗಿದ್ದೀನಿ ಒಳ್ಳೆ ನಾನೇ ನಮ್ಮ ಮನೆ ಕಳ್ಳನ ಥರ ಬರ್ತಾ ಇದ್ದೀನಿ ನಾನು ಕಳ್ಳನ ಹಿಡಿಬೇಕು, ಏನಕ್ಕಪ್ಪ ಅಂದರೆ ಸಾಲದವ್ರೆಲ್ಲ ನಿಮಗೂ ಈ ಕಟ್ಟೆ ಸಿಗಾಕೆಂದಿರ್ತಾರೆ. ಇವರೆಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಿಮಗೊಂದು ದೊಡ್ಡ ಪರಿಹಾರ ಸತ್ಯವಾಗಲು ಹೇಳ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಅಕ್ಕಪಕ್ಕ ನಮ್ಮನ್ನು ಬಂದು ನೋಡೋಕ್ಕಾಗಲ್ಲ, ಯಾಕಂದರೆ ನಾವು ಒಂದು ದಿವಸಕ್ಕೆ ಒಂದು 10 ಜನ 15 ಜನ ನೋಡ್ಬೋದು, ತುಂಬ ಜನ ನೋಡೋಕ್ಕಾಗಲ್ಲ. ಆದ್ರೂ 6 ಜನ ಬೇಜಾರು ಮಾಡ್ಕೋಬೋದು, ಯಾಕಂದ್ರೆ ಕಾದು ಕಾದು ಲೇಟ್ ಆಗ್ಬೋದು, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮನೆ ಅಕ್ಕಪಕ್ಕ ಇರೋದತ್ತ ನಿಮ್ಮ ಮೂರ್ತ ಇರ್ಬೇಕಾದ್ರೆ ಡಿಸೈಡ್ ಮಾಡಿ ಕೇಳಬೇಕು, ಸ್ವಾಮಿ ಶುಕ್ರ ಎಲ್ಲಿದ್ದಾನೆ, ಗುರು ಎಲ್ಲಿದ್ದಾನೆ, ಈ ಲಗ್ನಕ್ಕೆ ಯಾವಾಗ ಯಾವಾಗ ಒಳ್ಳೇದಾಗುತ್ತೆ, ಯಾವ್ಯಾವ ದಶೆ ಒಳ್ಳೇದು ಮಾಡುತ್ತೆ, ಯಾವ್ಯಾವ ಲಗ್ನಕ್ಕೆ ಇಂತಿಂಥ ದಶೆಗಳೇ ಒಳ್ಳೇದು ಮಾಡ್ತಾವೆ ಅಂದರೆ ನೋಡಿ, ಶುಕ್ರ ಕೂಡ ಸಿಂಹ ಲಗ್ನದಲ್ಲಿ ಶುಕ್ರ ಇದ್ರೆ ಏನೂ ರಿಸಲ್ಟ್ ಇಲ್ಲ, ಸಿಂಹ ಲಗ್ನಕ್ಕೆ ಸಿಂಹ ರಾಶಿಗೆ ಶುಕ್ರ ಸೇ ನಡೆದು ಏನಾಗುತ್ತೆ, ಆಮೇಲೆ ಇವು ಎಲ್ಲೆಲ್ಲಿ ಇರಬೇಕು ಗ್ರಹಗಳು ಸದ್ಯದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸಾಕಷ್ಟು ವಿಷಯಗಳು ತಿಳ್ಕೊಂಡ್ವಿ ಇವತ್ತು ಕೂಡ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ನಾಳೆ ಕೂಡ ಇದೇ ತರ ಸ್ಪೆಷಲ್ ಇರುತ್ತೆ. ನಾಳೆ ಸೃಜನ್ ಲೋಕೇಶು ಮತ್ತೆ ಅವರ ಛೋಟಾ ಚಾಂಪಿಯನ್ ಜೊತೆ ಎಲ್ಲ ಬರ್ತಾರೆ, ನಮ್ಮ ಸೆಟ್ಗೆ ಮಿಸ್ ಮಾಡಿದೆ ನೋಡಿ. ಅಂಡ್ ಇವಾಗ ಸದ್ಯಕ್ಕೆ ನಾನು ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಜೊತೆ ಆರ್ಯವರ್ತನ್ ಅವರು ಹೊರಡುವಂತಹ ಟೈಮ್ ಆಗಿದೆ. ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್ ಅಂಡ್ ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ಝೀ ಕನ್ನಡ ನೋಡ್ತಾ ಇರಿ, ಕಣ್ಣುಗಳು ಒಳ್ಳೇದು.